श्री गुरुभ्यो नमः हरिः ओम् यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिम् मयि स्थितो मदङ्गेषु स्वतन्त्रो व्याप्तवान् हरिः सर्वविष्णुस् च आश्वतन्त्रम् स्वैच्छया वर्तयत्ययः स्वात्मनस्तस्य पूजास्य हो मनोवाकायवृत्तयः ममैताः इति कर्तारं उद्देश्यञ्च हरिं स्मरेत् धर्मविज्ञान वैराग्य परमैश्वर्यशालिनः आनंदतीर्थ भगवत्पादान् वन्दे निरन्तरम् आनंदतीर्थोपदिष्टो तीर्थो उपदिष्टो निधर्नारायणः प्रदर्शितो येन सम्यक् जय तीर्थं तमाश्रवये सत्याभिज्ञकराब्जोत्थानं पञ्चाशदवर्षपूजकान् सत्यप्रमोदतिर्थारियान् नोमिन्यायसुधारतान् श्रीगुरुभ्यो नमः हरिः ओम् प्रणमत्कामधेनुञ्च भजत्स्वरतरूपमं श्रीभावबोधकृत्पादचिन्तामणिमुपास्महे महानुभावराद ज्ञानिवरेण्यराद ಶಾಪಾನುಗ್ರಹ ಸಮರ್ಥರಾದ ಶಿಷ್ಯ ಪ್ರಶಿಷ್ಯಾದಿಗಳಿಂದ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮಟ್ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನದ ದೊಡ್ಡ ಮಹಾಪೂರವನ್ನೇ ಹರಿಸಿದ ಇಂದಿಗೂ ಸೇವೆ ಮಾಡಿದ ಭಕ್ತರಿಗೆ ನಂಬಿದ ಭಕ್ತರಿಗೆ ಇಷ್ಟಾರ್ಥಗಳನ್ನು ಕೊಟ್ಟು ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವಿನಂತೆ ಪ್ರಸಿದ್ಧರಾದಂತಹ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನೆ ಅವರು ವೃಂದಾವನ ಪ್ರವೇಶ ಮಾಡಿದಂತಹ ಒಂದು ಪುಣ್ಯ ತಿಥಿ ಪುಣ್ಯ ದಿನ ಇಂತಹ ಪರ್ವಕಾಲದಲ್ಲಿ ಅವರ ಚರಿತ್ರೆಯನ್ನು ಸ್ವಲ್ಪ ಸ್ಮರಿಸಿಕೊಂಡು ಧನ್ಯರಾಗೋಣ ನಿನ್ನೆ ದಿವಸ ಸ್ವಲ್ಪ ತಿಳಿದಿದ್ದೇವೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಜೀವನದ ಚರಿತ್ರೆಯೇ ಅದ್ಭುತ ಅದು ಲೋಕೋತ್ತರ ಲೋಕವಿಲಕ್ಷಣವಾದಂತಹ ಚರಿತ್ರೆ ಪುಟ್ಟ ವಯಸ್ಸಿನಲ್ಲಿ ಯಾವ ಗ್ರಂಥಗಳ ಹೆಸರನ್ನು ಕೇಳುವುದಕ್ಕೆ ಸಾಧ್ಯವಾಗೋದಿಲ್ಲ ಪರಿಚಯ ಮಾಡಿಕೊಳ್ಳೋದಕ್ಕಂತೂ ಆಗೋದಿಲ್ಲ ಅಂತಹ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಸ್ವತಃ ತಾವು ಪಾಠ ಪ್ರವಚನಗಳನ್ನು ಮಾಡಿ ಶಿಷ್ಯರಿಗೆ ಉದ್ಧಾರ ಮಾಡಬೇಕಾಗಿದ್ದರೆ ಅದು ಸಾಮಾನ್ಯ ಯೋಗ್ಯತೆಯಲ್ಲ ಲೋಕೋತ್ತರವಾದ ಯೋಗ್ಯ ಯೋಗ್ಯತೆ ಗುರುಗಳ ಅನುಗ್ರಹ ವಾಯುದೇವರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಪರಮಾನುಗ್ರಹದ ಬಲ ಇದು ಸಾಧ್ಯವಾಗಿದೆ ಇಲ್ಲದಿದ್ದರೆ ಸಾಧ್ಯವಾಗದ ಮಾತು ಆದರೆ ಪರಮ ಸತ್ಯುತ್ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಜೀವನದಲ್ಲಿ ಅದು ನಡೆದದ್ದು ವರದ ರಾಜಚಾರ್ಯರು ಮಹಾವಿದ್ವಾಂಸರು ನಿನ್ನೆ ದಿವಸ ಅವರ ಬಗ್ಗೆ ಕೇಳಿದ್ದೀರಿ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದ ಬಲದಿಂದ ಹುಟ್ಟಿದ ಮಹಾನುಭಾವರು ರಘುನಾಥ ತೀರ್ಥ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿದಂತಹ ದಿಗ್ಗಜ ವಿದ್ವಾಂಸರು ಘನ ವಿದ್ವಾಂಸರು ಗುರುಭಕ್ತರು ಶ್ರದ್ಧಾವಂತರು ವ್ಯಾಖ್ಯಾನಕಾರರು ರಘುವರಿಯ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಮಣ್ಣೂರಿನಲ್ಲಿ ಮಾಧವತೀರ್ಥರ ಮೂಲವೃಂದಾವನದ ಸನ್ನಿಧಾನ ಇರುವಂತಹ ಮಣ್ಣೂರಿನಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ತಾವು ಅನೇಕ ಗ್ರಂಥಗಳ ಪಾಠಗಳನ್ನು ಹೇಳುವ ಸಂಕಲ್ಪ ಮಾಡಿದ್ದಾರೆ ಪಾಠ ಪ್ರಾರಂಭವಾಗಿದೆ ರಘುವರಿಯ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿದ್ದ ಸ್ಥಳಕ್ಕೇ ಬಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ತಾವು ಪಾಠವನ್ನು ಹೇಳ್ತಾ ಇದ್ದಾರೆ ವರದರಾಜಾಚಾರ್ಯರು ಮಹಾಜ್ಞಾನಿಗಳು ಮಹಾವಿನೀತರು ಶ್ರದ್ಧಾಳುಗಳು ಎಲ್ಲ ಸದ್ಗುಣಗಳಿಂದ ಮಂಡಿತರಾಗಿದ್ದರೂ ಕೂಡ ವರದರಾಜಾಚಾರ್ಯರಿಗೆ ಅದೇನೋ ಒಂದು ಸಂದರ್ಭ ಕೆಲವರ ಸೂಚನೆಯಂತೋ ಅಥವಾ ಮುಂದಿನ ತೀರ್ಥ ಶ್ರೀಪಾದಂಗಳವರ ಮಹಿಮೆಯ ಪ್ರಕಾಶ ಜಗತ್ತಿಗೆ ಆಗಬೇಕು ಅಂತನ್ನುವುದಕ್ಕಾಗಿ ಭಗವಂತನ ಒಂದು ವಿಶಿಷ್ಟವಾದ ಸಂಕಲ್ಪದಂತೆಯೋ ವರದ ರಾಜರ ವರದ ರಾಜಾಚಾರ್ಯರ ಮನಸ್ಸಿನಲ್ಲಿ ಒಂದು ತರಹದ ಆಲೋಚನೆ ಬಂದಿದೆ ಎಂದಿಗೂ ಪ್ರತಿಗ್ರಹವನ್ನು ಮಾಡಲೇಬಾರದು ಅಂತ ಸಂಕಲ್ಪ ಮಾಡಿದಂತಹ ಪ್ರತಿಗ್ರಹೋಜ್ಜೋ ನಿಜ ಧರ್ಮವರ್ತಿ ದ್ರೋಣಾಚಾರ್ಯರು ಪ್ರತಿಗ್ರಹೋಜ್ಜೋ ನಿಜ ಧರ್ಮವರ್ತಿ ಎಂದಿಗೂ ಪ್ರತಿಗ್ರಹವನ್ನು ಮಾಡ್ತಾ ಇರಲಿಲ್ಲ ಶಿಲೋಂಚ ವೃತ್ತಿಯಿಂದ ಜೀವನವನ್ನು ಮಾಡಿದವರು ಸಿಟ್ಟಿಗೆ ಬಂದವರಲ್ಲ ಜಿತಕ್ರೋಧರು ಜಿತೇಂದ್ರಿಯರು ಆದರೆ ಜಿತೇಂದ್ರಿಯಸ್ಯಾಪಿ ಮುನೇರ ಹರಿಚ್ಛಯ ಅಂತಾರೆ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಡೆಯ ಅಂಥ ಇಂದ್ರಿಯ ನಿಗ್ರಹ ಮಾಡಿದಂತಹ ಕಾಮಕ್ರೋಧಾದಿಗಳನ್ನು ನಿಗ್ರಹ ಮಾಡಿದಂತಹ ಮಹಾನುಭಾವರಿಗೂ ಮನಸ್ಸಿನಲ್ಲಿ ಒಂದು ಕ್ರೋಧ ಆಕಳನ್ನು ಪಡೆಯಬೇಕು ಅನ್ನುವ ಆಶೆ ಅದು ಸಿಗದಿರುವಾಗ ಅದನ್ನು ಕೊಡುವುದಕ್ಕೆ ರಾಜ ಹಾಗೆ ಹೀಗೆ ಮಾತನಾಡಿದಾಗ ಕ್ರೋಧ ಇದರಿಂದಾಗಿ ಕೌರವ ಪಾಂಡವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿ ಅವರ ಮೂಲಕ ದೃಪಜನನ್ನು ವಶಕ್ಕೆ ತೆಗೆದುಕೊಳ್ಳಬೇಕೆಂಬ ಅವರ ಆಶೆ ಆ ವಿದ್ಯಾಬಲದಿಂದ ಉನ್ಮತ್ತರಾದ ಕೌರವರು ನಾನಾ ವಿಧವಾದ ದುರಾಲೋಚನೆಯನ್ನು ಮಾಡಿದ್ದು ಮುಂದೆ ಮಹಾಭಾರತದ ಯುದ್ಧ ಆದದ್ದು ಇದೆಲ್ಲದಕ್ಕೆ ಮೂಲ ಅಂದು ದ್ರೋಣಾಚಾರ್ಯರ ಮನಸ್ಸಿನಲ್ಲಿ ಬಂದ ಒಂದು ಭಾವನೆ ಈ ದೃಪದನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಅವರಿಗೆ ಅಂಥ ವಿಚಾರಗಳೇ ಬರ್ತಾ ಇರಲಿಲ್ಲ ಜಿತೇಂದ್ರಿಯಸ್ಯ ಅಭಿಮುನಿರ್ ಹರೀಚ್ಛಯ ಹಾಗೆಯೇ ಅವರು ಮಹಾನುಭಾವರು ಬೃಹಸ್ಪತ್ಯಾಚಾರ್ಯರ ಅವತಾರ ದ್ರೋಣಾಚಾರ್ಯರು ಆದರೂ ದ್ರೋಣಂ ಕರ್ತುಂ ಕ್ಷಿತಿಭಾರಾಪನೋದೇ ಹೇತುಂ ಈ ದ್ರೋಣಾಚಾರ್ಯರ ಮೂಲಕ ಕೌರವರಿಗೆ ವಿದ್ಯಾಭ್ಯಾಸ ಮಾಡಿಸಿ ಆ ಮೂಲಕ ಮುಂದೆ ಯುದ್ಧ ಆಡುವಂತೆ ಮಾಡಿ ಭೂಭಾರ ಹರಣ ಮಾಡಬೇಕು ಅನ್ನುವುದಕ್ಕೆ ಪರಮಾತ್ಮ ದ್ರೋಣಾಚಾರ್ಯರ ಮನಸ್ಸಿನಲ್ಲಿ ನಾನಾ ತರಹದ ಆಲೋಚನೆಗಳನ್ನು ತಂದುಕೊಟ್ಟ ಅಂತ ಭಾವನೆಗಳನ್ನು ಮೂಡಿಸಿದ ಅಂತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ ಹಾಗೆ ಆದ್ಯ ವರದ ರಾಜಾಚಾರ್ಯರು ಮಹಾನುಭಾವರು ಆದರೂ ಭಗವಂತನ ಸಂಕಲ್ಪದಂತೆ ಆ ಸಂದರ್ಭದಲ್ಲಿ ಅವರಿಗೆ ಆಲೋಚನೆ ಬಂದಿದೆ ನಾವು ಅಷ್ಟು ದೂರ ಮಠದವರೆಗೆ ನಡೆದು ಹೋಗಿ ಪಾಠ ಹೇಳುವುದರ ಬದಲು ಸ್ವಾಮಿಗಳೇ ನಮ್ಮ ಮನೆಗೆ ಬಂದರೆ ಆಗತ್ತಲ್ಲ ಅಂತ ಆ ಅಪೇಕ್ಷೆಯನ್ನು ವ್ಯಕ್ತ ಮಾಡಿದಾಗ ಅದಕ್ಕೂ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹಿಂದೆ ಮುಂದೆ ನೋಡದಂತೆ ಸರಿ ರಘುವರಿ ತೀರ್ಥ ಶ್ರೀಪಾದಂಗಳವರು ಗುರುಗಳು ನಮಗೆ ಆಜ್ಞೆ ಮಾಡಿದ್ದಾರೆ ಜ್ಞಾನವನ್ನು ಪಡೆಯಬೇಕು ವಿದ್ಯಾರ್ಜನೆಯನ್ನು ಮಾಡಬೇಕು ಇವರ ಮೂಲಕ ಅಂತ ಹಾಗಾಗಿ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ ಆಗಬಹುದು ಅಂತ ಮನೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾರೆ ಹಾಗೆ ಕೆಲವು ದಿನಗಳು ಕಳೆದಿವೆ ಒಂದು ದಿನ ರಘುುತ್ತಮ ತೀರ್ಥ ಶ್ರೀಪಾದಂಗಳವರು ತಮ್ಮ ಪ್ರಾತಃ ಕಾಲದ ಆನ್ಹಿಕ ದೇವರ ನಿರ್ಮಾಲ್ಯ ವಿಸರ್ಜನೆ ಇವುಗಳನ್ನೆಲ್ಲ ಮಾಡಿ ಬರಬೇಕಲ್ಲ ಮಹಾಸಂಸ್ಥಾನದ ಜವಾಬ್ದಾರಿ ಅವುಗಳನ್ನೆಲ್ಲ ಮಾಡಿ ಬರುವುದರಲ್ಲಿ ಸ್ವಲ್ಪ ಹೊತ್ತಾಗಿದೆ ನಿಧಾನವಾಗಿ ಸ್ವಾಮಿಗಳು ಬಂದರೆ ಬರಲಿ ಪಾಠ ಪ್ರಾರಂಭ ಮಾಡೋಣ ಅಂತ ಉಳಿದ ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡು ಪಾಠವನ್ನು ಪ್ರಾರಂಭ ಮಾಡಿದ್ದಾರೆ ಪಾಠ ಪ್ರಾರಂಭ ಮಾಡಿ ಮುಗಿಯುವ ಹಂತದಲ್ಲಿತ್ತು ಆಗ ರಘುತಮತೀರ್ಥ ಶ್ರೀಪಾದಂಗಳವರು ಬರ್ತಾ ಇದ್ದಾರೆ ನೋಡಿದರೂ ತಾವು ಬರುವ ಮೊದಲೇ ಪಾಠ ಪ್ರಾರಂಭವಾಗಿ ಮುಗಿಯುವ ಹಂತದಲ್ಲಿದೆ ಮನಸ್ಸಿಗೆ ಬಹಳ ಖೇದವಾಗಿದೆ ಒಂದು ದ್ವಾದಶಿ ತಿಥಿ ಸಾಧನಿ ದ್ವಾದಶಿ ಮಣ್ಣೂರಿನ ಒಬ್ಬ ಶ್ರೀಮಂತ ಗೃಹಸ್ಥರು ದಳಪತಿರಾಯರು ಅಲ್ಲಿಯ ದಳಪತಿಗಳು ಅವರ ಮನೆಯಲ್ಲಿ ಅವತ್ತು ಭಿಕ್ಷೆಯ ವ್ಯವಸ್ಥೆ ಮಠದಲ್ಲಿ ಪೂಜೆಯನ್ನೆಲ್ಲ ಮುಗಿಸಿಕೊಂಡು ಭಿಕ್ಷೆಗೆ ಅವರ ಮನೆಗೆ ತೀರ್ಥ ಶ್ರೀಪಾದಂಗಳವರು ಹೋಗಬೇಕು ಎಂದಿನಂತೆ ಪೂಜೆಯನ್ನೆಲ್ಲ ಮುಗಿಸಿಕೊಂಡು ಹೋಗುವುದರಲ್ಲಿ ಒಂದು ಸ್ವಲ್ಪ ಕಾಲ ವಿಳಂಬವಾದದ್ದಕ್ಕೆ ಆ ದಳಪತಿರಾಯರು ತೀರ್ಥ ಶ್ರೀಪಾದಂಗಳವರು ಬರುವ ಮೊದಲೇ ಇನ್ನುಳಿದ ಅಲ್ಲಿರುವಂತಹ ಬ್ರಾಹ್ಮಣರಿಗೆ ಭೋಜನಕ್ಕೆ ಕೂಡುವುದಕ್ಕೆ ಒತ್ತಾಯ ಮಾಡಿದ್ದಾರೆ ಇಲ್ಲ ಸ್ವಾಮಿಗಳು ಬರಬೇಕು ಅಂತ ಆ ಎಲ್ಲ ಅಲ್ಲಿರುವಂತಹ ವಿದ್ವಾಂಸರು ಹೇಳಿದರೆ ಪರವಾಗಿಲ್ಲ ಅವರು ಬರ್ತಾರೆ ಅವರು ಕೆಂಪು ಶಾಟಿಯನ್ನು ಹುಟ್ಟವರಾದರೆ ನೀವು ಬಿಳಿ ಶಾಟಿಯನ್ನು ಹುಟ್ಟವರಲ್ವ ಅವರಿಗಾಗಿ ಇಂಥ ಅಡುಗೆಯನ್ನು ತೆಗೆದಿಡೋಣ ನೀವು ಭೋಜನವನ್ನು ಪ್ರಾರಂಭ ಮಾಡಬಹುದು ನಿಮ್ಮ ಊಟವನ್ನು ಮುಗಿಸಬಹುದು ಪಾರಣೆ ಮಾಡಬಹುದು ಅಂತ ದಳಪತಿರಾಯರು ಆಗ್ರಹಪಡಿಸಿದ್ದಕ್ಕೆ ಬ್ರಾಹ್ಮಣರು ಆಪೋಷಣವನ್ನು ತೆಗೆದುಕೊಂಡಿದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಮನೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ನೋಡಿದರು ಸರಿ ಅಂದು ನಾವು ಬರುವ ಮೊದಲೇ ಪಾಠ ಪ್ರಾರಂಭ ಆಯಿತು ಇಂದು ಈ ದಳಪತಿರಾಯರ ಮನೆಯಲ್ಲಿ ಊಟ ಪ್ರಾರಂಭ ಆಯಿತು ರಘುವರಿಯ ತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ಕೊಟ್ಟಾಗ ಪ್ರಮಾಣಬದ್ಧತಿ ತತ್ವಪ್ರಕಾಶಕಾದಿ ಗ್ರಂಥಗಳ ಪಾಠವನ್ನು ಹೇಳುವುದರ ಜೊತೆಗೆ ಕೆಲವು ಕಿವಿಮಾತುಗಳನ್ನು ಹೇಳಿದರು ನೋಡಿ ಮುಂದೆ ಬರುವ ಕಾಲ ಬಹಳ ಘೋರವಾದ ಕಾಲ ಏಕಾಂತ ಸಾಧನೆ ತಪಸ್ಸು ನಿಷ್ಠೆ ಅಧ್ಯಯನ ಜ್ಞಾನ ಬ್ರಹ್ಮಚರ್ಯ ವೈರಾಗ್ಯ ವಿಷ್ಣುಭಕ್ತಿ ಅನುಸಂಧಾನ ಈ ಮೊದಲಾದ ಸದ್ಗುಣಗಳಿಗೆ ಹಾಗೂ ಅನೂಚಾನವಾದಂತಹ ಗುರುಪರಂಪರೆ ಗುರುಗಳು ಪರಮಗುರುಗಳು ಅವರ ಗುರುಗಳು ಈ ರೀತಿಯ ಆ ಗುರು ಪರಂಪರೆ ಎಂತಹ ಗುರುಪರಂಪರೆಯಲ್ಲಿ ಇವರು ಬಂದವರು ಅವರೆಲ್ಲ ಎಂತಹ ಮಹಾಜ್ಞಾನಿಗಳು ಇಂತಹ ಗುರುಗಳಿಗೆ ನಾವು ಹೇಗೆ ಗೌರವವನ್ನು ನೀಡಬೇಕು ಇವುಗಳ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕಡಿಮೆಯಾಗತ್ತೆ ಜ್ಞಾನ ಭಕ್ತಿ ವೈರಾಗ್ಯ ಅನುಸಂಧಾನ ಅನುಷ್ಠಾನ ತಪಸ್ಸು ನಿಷ್ಠೆ ಇವುಗಳಿಗೆ ಬೆಲೆಯನ್ನು ಕೊಡದೆ ವೈಭವ ಆಡಂಬರ ಇವುಗಳಿದ್ದಲ್ಲಿ ಮನಸೋತು ಆ ಕಡೆಗೆ ಮನುಷ್ಯರು ಹೋಗ್ತಾರೆ ಹೋದರೆ ಹೋಗಲಿ ಚಿಂತೆ ಇಲ್ಲ ಅಂತ ನಾವು ಉದಾಸೀನ ಮಾಡುವಂತಿಲ್ಲ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮ್ಮ ತಲೆಯ ಮೇಲೆ ಜವಾಬ್ದಾರಿಯನ್ನು ಹೊರಸಿದ್ದಾರೆ ಭಕ್ತರಿಗೆ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಬೇಕು ಅವರು ಕೇವಲ ಭೋಗಾಸಕ್ತರಾಗಬಾರದು ಅವರು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅವರು ಜ್ಞಾನ ಸಂಪಾದನೆ ಮಾಡಬೇಕು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಂತಾದರೆ ನಮ್ಮ ಮಾತನ್ನು ಕೇಳಬೇಕು ನಾವು ಹೇಳಿದ ಹಾಗೆ ನಡೆಯಬೇಕು ನಾವು ಹೇಳಿದ ಹಾಗೆ ನಡೆಯಬೇಕು ಅಂದರೆ ನಮ್ಮ ಹತ್ರ ಬರಬೇಕು ನಮ್ಮ ಬಗ್ಗೆ ಅವರಿಗೆ ಗೌರವ ಇರಬೇಕು ಹಾಗಾದರೆ ಕಲಿಯುಗದ ವಾತಾವರಣಕ್ಕೆ ತಕ್ಕಂತೆ ಅನಿವಾರ್ಯವಾಗಿ ಕೆಲವು ವೈಭವಗಳನ್ನು ನೀವು ಬೆಳೆಸಬೇಕು ಅಂತ ರಘುವರಿಯ ತೀರ್ಥ ಶ್ರೀಪಾದಂಗಳವರು ರಘುತ್ತಮರಿಗೆ ಕಿವಿಮಾತು ಹೇಳಿದರು ವಿರಕ್ತ ಸನ್ಯಾಸಿಗಳಂತೆ ಹೆಗಲ ಮೇಲೆ ದೇವರನ್ನು ಹಾಕಿಕೊಂಡು ದೇವರ ಹಸಿವೆಯನ್ನು ಹೆಗಲ ಮೇಲೆ ಹಾಕಿಕೊಂಡು ಪಾದಚಾರಿಗಳಾಗಿ ನೀವು ಸಂಚಾರ ಮಾಡುತ್ತಾ ಇದ್ದರೆ ಅದು ನಿಜವಾದ ಸನ್ಯಾಸ ಧರ್ಮ ಅದರಿಂದ ದೇವರಿಗೆ ಸಂತೋಷವಾಗುತ್ತೆ ನಿಜ ಆದರೆ ಪಾಠವನ್ನು ಕೇಳುವುದಕ್ಕೆ ಉಪದೇಶವನ್ನು ಕೇಳುವುದಕ್ಕೆ ಧರ್ಮ ಮಾರ್ಗವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಹತ್ತಿರ ಶಿಷ್ಯರೇ ಬರದೇ ಇದ್ದರೆ ನೀವೇನು ಉಪದೇಶ ಮಾಡ್ತೀರ ಹೀಗಾಗಿ ಕೆಲವು ವೈಭವಗಳನ್ನು ನೀವು ಅಂತ ಆ ಕಾಲ ಹತ್ತಿರ ಬಂದಿದೆ ಕಾಣುತ್ತೆ ಈಗ ಅಂತ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಚಿಂತನೆ ಮಾಡಿದರು ಅದಕ್ಕಾಗಿಯೇ ಇಂತಹ ಅನೇಕ ಗೃಹಸ್ಥರು ಈ ಪೀಠದ ಮಹಿಮೆಯನ್ನು ತಿಳಿಯದೆ ಹೀಗೆಲ್ಲ ತಿರಸ್ಕಾರ ಮಾಡ್ತಾ ಇದ್ದಾರೆ ಹೀಗಾಗಬಾರದು ಅಂತಾದರೆ ವೈಭವಗಳನ್ನು ಬೆಳೆಸಬೇಕು ಅಂತ ಆಲೋಚನೆ ಮಾಡಿದ್ದಾರೆ ಈಚೆಗೆ ಪಾಠದ ವಿಚಾರ ಪಾಠದ ವಿಷಯದಲ್ಲಿ ಹೀಗೆ ನಮಗೆ ಒಂದು ರೀತಿಯ ಅಗೌರವ ಆಗ್ತಾ ಇದೆ ಏನು ದೊಡ್ಡ ವಿಷಯ ಅಲ್ಲ ಜ್ಞಾನಕ್ಕಾಗಿ ಯಾವುದೇ ವಿಧವಾದ ಮಾನಪಮಾನಗಳ ವಿಚಾರವನ್ನು ನಾವು ಮಾಡುವವರಲ್ಲ ಆದರೆ ಇದು ವೈಯಕ್ತಿಕವಾದ ಗೌರವ ಅಲ್ಲ ಇದು ಪೀಠದ ಗೌರವ ಇದು ಸಂಸ್ಥಾನದ ಗೌರವ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಕುಳಿತಂತಹ ಪೀಠ ಹುಸಮನಾಮಕ ಪರಮಾತ್ಮನ ಪೀಠ ಇಂತಹ ಪೀಠಕ್ಕೆ ಅಗೌರವವನ್ನು ಮಾಡಿದ ಜನ ಅನರ್ಥವನ್ನು ಪಡೆಯಬಾರದು ಅಂತನ್ನುವ ಕರುಣೆ ಗೌರವದ ಮಾನಮರ್ಯಾದೆಗಳ ಅಪೇಕ್ಷೆಯಲ್ಲ ಇಂತಹ ಮಹಾಪೀಠಕ್ಕೆ ಅಗೌರವವನ್ನು ಮಾಡಿ ಸಜ್ಜನರಾದಂತಹ ಭಕ್ತರು ತಾವು ಅನರ್ಥವನ್ನು ಹೊಂದಬಾರದು ಹಾಗಾದರೆ ಅವರಿಗೆ ಅಗೌರವ ಮಾಡುವ ಪ್ರಸಂಗ ಬಂದಿರಬಾರದು ಆ ರೀತಿಯ ಒಂದು ಗಾಂಭೀರ್ಯವನ್ನು ಆ ತರಹದ ಒಂದು ವೈಭವವನ್ನು ನಾವು ಗುರುಗಳ ಆದೇಶದಂತೆ ಬೆಳೆಸಬೇಕು ಅಂತ ಆಲೋಚನೆ ಮಾಡಿದ್ದಾರೆ ಈ ಕಡೆಗೆ ಈ ಪಾಠ ಪ್ರವಚನದ ವ್ಯವಸ್ಥೆ ಹೇಗೆ ಅನ್ನುವುದರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಮಾಡ್ತಾ ಮಲಗಿದ್ದಾರೆ ಬಾಲ್ಯೇಧ್ಯಾಪಕತೋ ವಮಾನಸು ತೋವಮಾನಸುಮಃಾಶಲ್ಯಾನು ವಿದ್ಧಾಂತರ ಸ್ವಪ್ನ ಸ್ವಪ್ನಗುರುದಿತೇನ ಮಲಗಿದ್ದಾರೆ ಪ್ರಾತಃ ಕಾಲದಲ್ಲಿ ಸ್ವಪ್ನ ಆಗಿದೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸ್ವರೂಪೋದ್ಧಾರಕ ಗುರುಗಳು ತೀರ್ಥ ಶ್ರೀಪಾದಂಗಳವರು ಸ್ವಪ್ನದಲ್ಲಿ ದರ್ಶನವನ್ನು ಕೊಟ್ಟಿದ್ದಾರೆ ಗಜಗೌಹರ ಕ್ಷೇತ್ರದಲ್ಲಿ ನಾವು ವೃಂದಾವನ ಪ್ರವೇಶ ಮಾಡುವ ಸಂದರ್ಭದಲ್ಲಿ ನಿಮಗೆ ಆದ್ಯ ವರದರಾಜಾಚಾರ್ಯರು ರಾಜಾಚಾರ್ಯರು ಮಹಾಜ್ಞಾನಿಗಳು ಅವರ ಹತ್ತಿರ ಅಧ್ಯಯನ ಮಾಡುವುದಕ್ಕೆ ಆದೇಶ ಮಾಡಿದ್ದೆವು ಆಗ ಭಗವಂತ ನಮಗೆ ಹಾಗೆ ಪ್ರೇರಣೆ ಮಾಡಿದ್ದ ಶ್ರೀಮದ್ ಆಚಾರ್ಯರ ಪ್ರೇರಣೆ ಟೀಕಾಕೃತ್ಪಾದರ ಪ್ರೇರಣೆಯಾಗಿತ್ತು ಈಗ ಆ ಪರಮಾತ್ಮನ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ನಮ್ಮ ಗುರುಗಳಾದ ರಘುನಾಥ ತೀರ್ಥ ಶ್ರೀಪಾದಂಗಳವರ ಪ್ರೇರಣೆಯಂತೆ ನಾವೇ ನಿಮಗೆ ಆದೇಶ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ನೀವು ಪಾಠವನ್ನು ಹೇಳಿಸಿಕೊಳ್ಳುವುದು ಸಾಕು ಪಾಠವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿ ಗುರುಗಳೇ ನಮಗಿನ್ನೂ ಸಂಪೂರ್ಣವಾಗಿ ಸುಧಾದಿ ಗ್ರಂಥಗಳ ಪಾಠವಾಗಿಲ್ಲ ನೀವು ಚಿಂತೆ ಮಾಡಬೇಡಿ ನಮ್ಮ ಅನುಗ್ರಹ ಸಂಪೂರ್ಣ ನಿಮ್ಮ ಮೇಲಿದೆ ನಮ್ಮ ಪೂರ್ಣವಾದ ಅನುಗ್ರಹದ ಬಲದಿಂದ ನಿಮಗೆ ಯಾವ ವಿಷಯಗಳೂ ಕೂಡ ತಿಳಿಯದೇ ಇರೋದಿಲ್ಲ ನೀವು ಪಾಠ ಹೇಳೋದಕ್ಕೆ ಪ್ರಾರಂಭ ಮಾಡಿ ಉತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ಚರ್ಯ ಸಂತೋಷ ಅದ್ಭುತವಾದಂತಹ ಅನುಭೂತಿ ಎಲ್ಲವೂ ಮೇಳವಿಸಿವೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನಾಹಿಕಾದಿಗಳನ್ನೆಲ್ಲ ಮುಗಿಸಿಕೊಂಡು ನಿರ್ಮಾಲ್ಯ ವಿಸರ್ಜನೆಯನ್ನೆಲ್ಲ ಮಾಡಿ ಇನ್ನು ಪಾಠಕ್ಕೆ ಹೋಗಬೇಕು ವರದರಾಜಾಚಾರ್ಯರ ಮನೆಗೆ ಆ ಸಂದರ್ಭದಲ್ಲಿ ಆದೇಶ ಕಳಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಷ್ಯರಿಗೆ ಪಾಠಕ್ಕೆ ಇಲ್ಲೇ ಬರಬೇಕು ಅಂತ ಆಶ್ಚರ್ಯ ವಿದ್ಯಾರ್ಥಿಗಳಿಗೆ ಇವರು ಪಾಠ ಕಲಿತಾ ಇದ್ದರು ಈಗ ತಾವೇ ಹೇಳುವುದಕ್ಕೆ ಕೈ ಆದರೆ ಸ್ವಾಮಿಗಳು ಆದೇಶ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ ಅವರ ಜೊತೆಗೆ ಪಾಠ ಆಗಬೇಕಾದದ್ದು ಅವರಿಗೆ ಪಾಠ ಹೇಳುವುದಕ್ಕೆ ಪ್ರಾರಂಭ ಮಾಡಿದರು ಒಂದು ದಿನ ಆಯಿತು ಎರಡು ದಿನ ಆಯಿತು ವರದರಾಜಾಚಾರ್ಯರ ಮನೆಗೆ ಬರ್ತಾನೇ ಇಲ್ಲ ಅವರಿಗೆ ಆಶ್ಚರ್ಯ ಯಾಕೆ ಬಂದಿಲ್ಲ ಸ್ವಾಮಿಗಳು ಅಂತ ವಾರ್ತೆ ಗೊತ್ತಾಯಿತು ಸ್ವಾಮಿಗಳು ಸ್ವತಃ ಪಾಠ ಹೇಳ್ತಾ ಇದ್ದಾರೆ ಅಂತ ನಂಬಲಿಕ್ಕೆ ಅವರಿಗೆ ಅದು ಹೇಗೆ ಹೇಳ್ತಾರೆ ಅಂತ ಜಿಜ್ಞಾಸಾಧಿಕರಣದಂತಹ ಅತ್ಯಂತ ಕಠಿಣವಾದ ಭಾಗಗಳು ವೈಶೇಷಿಕಾಧಿಕರಣ ಇಂತಹ ಅತ್ಯಂತ ಕಠಿಣವಾದಂತಹ ಭಾಗಗಳ ಅರ್ಥ ಪಾಠ ಹೇಳಿದ ಮೇಲೆ ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟ ಅಂಥದ್ದನ್ನು ಪಾಠ ಹೇಳೋದು ಹೇಗೆ ಸಾಧ್ಯ ಅಂತ ತಾವೇ ಸ್ವತಃ ಬಂದು ಕಂಬದ ಹಿಂದೆ ನಿಂತು ಕೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಅವರು ಸುಮ್ಮನೆ ಏನಾದರೂ ಪಾರಾಯಣ ಮಾಡ್ತಾ ಇದ್ದಾರಾ ಹೇಗೆ ಪಾಠ ಕೇಳಿದರೆ ಆಶ್ಚರ್ಯವಾಗಿ ಹೋಗಿ ತಾವು ಎಂದೂ ಕೇಳಿ ತಿಳಿಯದ ಊಹೆ ಮಾಡಲು ಸಾಧ್ಯವಾಗದಂತಹ ಅರ್ಥಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಅವತರಣಿಕೆಗಳನ್ನು ಹೇಳಿ ವ್ಯಾಖ್ಯಾನ ಮಾಡಿ ವಿಷದವಾಗಿ ವಿವರಣೆ ಮಾಡುವುದನ್ನು ನೋಡಿದರೆ ಆಶ್ಚರ್ಯವಾಗಿ ಸಾಷ್ಟಾಂಗ ಪ್ರಣಾಮ ಮಾಡಿ ಕ್ಷಮ ಮಾಡಬೇಕು ತಮ್ಮ ಮಹಿಮೆ ನನಗೆ ಗೊತ್ತಾಗಲಿಲ್ಲ ಅಂತ ವರದರಾಜಾಚಾರ್ಯರು ಶರಣಾಗತರಾಗಿ ಕ್ಷಮೆ ಬೇಡಿದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಅದ್ಭುತವಾದ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಮುಂದುವರೆಸಿದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳು ಹೇಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪಾಠವನ್ನು ಹೇಳ್ತಾ ಇದ್ದರು ಅಂತ ಅವರ ಗ್ರಂಥಗಳನ್ನು ನೋಡಿದರೆ ನಮಗೆ ಅರ್ಥವಾಗುತ್ತೆ ಅಷ್ಟು ಪರಿಶುದ್ಧವಾದಂತಹ ವ್ಯಾಖ್ಯಾನ ಅತ್ಯಂತ ಉಪಯುಕ್ತವಾದ ವ್ಯಾಖ್ಯಾನ ಯಾವ ಅದು ಬೃಹದಾರಣ್ಯಕ ಭಾಷ್ಯದ ಭಾವಬೋಧವೇ ಆಗಿರಬಹುದು ತತ್ವಪ್ರಕಾಶಿಕಾ ಭಾವಬೋಧ ವಿಷ್ಣು ನಿರ್ಣಯದ ಟೀಕೆಯ ಭಾವಬೋಧ ಪ್ರಮೇಯ ದೀಪಿಕಾ ಗೀತಾಭಾಷ್ಯ ಪ್ರಮೇಯ ದೀಪಿಕಾ ಭಾವಬೋಧ ನ್ಯಾಯವಿವರಣ ಭಾವಬೋಧ ಸಂಬಂಧ ದೀಪಿಕಾ ಯಾವುದೇ ಗ್ರಂಥಗಳಾಗಿರ್ಬೋದು ಯಾವ ಗ್ರಂಥಗಳನ್ನು ಮೂಲ ಭಾಷ್ಯ ಟೀಕಾದಿಗಳನ್ನು ಓದುವಾಗ ನಮ್ಮ ಮನಸ್ಸಿನಲ್ಲಿ ಸಂಶಯಗಳು ಬರುತ್ತೆ ಸರಿಯಾಗಿ ಅಲ್ಲಿ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಹೇಳಿರ್ತಾರೆ ಎಲ್ಲಿ ನಮಗೆ ಸಂಶಯಗಳು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ಸಲ್ಲಿ ಅಜ್ಞಾನಿಗಳು ಹೆಚ್ಚು ಆಲೋಚನೆಗಳೇ ನಮಗೆ ಬರದೇ ಇದ್ದರೆ ಸಂಶಯಗಳನ್ನು ಹೀಗೆ ಬರುವ ಸಾಧ್ಯತೆ ಇದೆ ಅಂತ ತಾವೇ ತೋರಿಸಿ ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ ಯಾವುದಾದರೂ ಒಂದು ವಾಕ್ಯಕ್ಕೆ ವ್ಯಾಖ್ಯಾನ ಮಾಡಬೇಕಾದರೆ ಏನೋ ತೋರಿದೆ ಅಂತ ವ್ಯಾಖ್ಯಾನ ಮಾಡುವವರಲ್ಲ ಒಂದು ಶಬ್ದಕ್ಕೆ ಒಂದು ಅರ್ಥವನ್ನು ಬರೆದರೆ ಸಂಪೂರ್ಣವಾದ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳು ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳಿಗೆ ಯಾವುದೇ ರೀತಿಯ ವಿರೋಧ ಬಂದಿರಬಾರದು ಆ ರೀತಿ ತೂಗಿ ತೂಗಿ ಒಂದೊಂದು ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಾವು ಆ ರೀತಿ ಪ್ರಯೋಗ ಮಾಡುವುದಲ್ಲ ತಮ್ಮ ಶಿಷ್ಯರಾದಂತಹ ತೀರ್ಥರಿರ್ಬೋದು ಅವರ ಶಿಷ್ಯರಾದ ಯಾದವಾರಿರ್ಬೋದು ಅವರ ಶಿಷ್ಯರಿರ್ಬೋದು ಇನ್ನನೇಕ ವ್ಯಾಖ್ಯಾನಕಾರರಿದ್ದಾರಲ್ಲ ಆ ಎಲ್ಲ ವ್ಯಾಖ್ಯಾನಕಾರರಿಗೆ ಈ ರೀತಿ ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡಿ ಆ ಪರಂಪರೆಯನ್ನು ಮುಂದುವರಿಯುವಂತೆ ಮಾಡಿದಂತಹ ಮಹಾನುಭಾವರು ವ್ಯಾಖ್ಯಾನ ಮಾಡಬೇಕು ಅಂದರೆ ಹೀಗೆ ವ್ಯಾಖ್ಯಾನ ಮಾಡಬೇಕು ಒಂದು ವಾಕ್ಯ ಓದೋದು ಅದಕ್ಕೇನು ಅರ್ಥ ಹೊಳೆಯುತ್ತೆ ಬರೆಯೋದಲ್ಲ ಆ ಅರ್ಥ ಟೀಕಾಕೃತ್ಪಾದರಿಗೆ ಶ್ರೀಮದಾಚಾರ್ಯರಿಗೆ ಸಮ್ಮತವಾಗಿರಬೇಕು ಈ ಗ್ರಂಥದಲ್ಲಿ ಅಲ್ಲ ಇಲ್ಲಿ ಅಲ್ಲ ಹಿಂದೆ ಮುಂದೆ ಅಲ್ಲ ಯಾವ ಯಾವ ಗ್ರಂಥದ ಯಾವ ಭಾಗಗಳ ವಿರೋಧವೂ ಬಂದಿರಬಾರದು ಹಾಗೆ ಪರಾಮರ್ಶವನ್ನು ಮಾಡಿ ನಾವು ವ್ಯಾಖ್ಯಾನವನ್ನು ಮಾಡಬೇಕು ಸರಿಯಾದ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ಭಾವವನ್ನು ಜನರಿಗೆ ತಿಳಿಸಿಕೊಡಬೇಕು ಇದು ನಮ್ಮ ಕರ್ತವ್ಯ ಎಂಬುದಾಗಿ ತಾವು ಮಾಡಿ ತೋರಿಸಿ ಕಲಿಸಿಕೊಟ್ಟ ಮಹಾನುಭಾವರು ರಘು ತಮ ತೀರ್ಥ ಶ್ರೀಪಾದಂಗ್ರು ಅಂಥ ಮಹಾನುಭಾವರು ಸ್ವತಃ ಕುಳಿತು ಪಂಕ್ತಿ ಪಂಕ್ತಿಗಳಿಗೆ ಅರ್ಥವನ್ನು ಹೇಳಿ ಬೋಧನೆ ಮಾಡಬೇಕಾಗಿದ್ದರೆ ಏನು ಆ ಪಾಠದ ವೈಭವ ಇರಲಿಕ್ಕಿಲ್ಲ ಅವರು ಐದು ಗ್ರಂಥಗಳಿಗೆ ಭಾವಬೋಧವನ್ನು ರಚನೆ ಮಾಡಿದ್ದಾರೆ ಆ ಐದು ಗ್ರಂಥಗಳ ಭಾವವನ್ನು ಅವರು ಹೇಗೆ ತಿಳಿದುಕೊಳ್ಳಬೇಕು ಅಂತ ನಮಗೆ ಅರ್ಥ ಮಾಡಿಸಿಕೊಟ್ಟಿದ್ದಾರೆ ಆದರೆ ಸಂಪೂರ್ಣವಾದ ಸರ್ವಮೂಲ ಗ್ರಂಥಗಳನ್ನು ಸಂಪೂರ್ಣ ಸರ್ವಮೂಲ ಗ್ರಂಥಗಳನ್ನು ಹಾಗೂ ಸಮಗ್ರ ಶ್ರೀಮಠ್ ಟೀಕಾಕೃತ್ಪಾದರ ಎಲ್ಲ ಟೀಕಾ ಗ್ರಂಥಗಳನ್ನು ಸ್ವತಃ ತಾವು ಶಿಷ್ಯರಿಗೆ ಸುಮಾರು ಹದಿನಾರು ಬಾರಿ ಪಾಠವನ್ನು ಹೇಳಿದ್ದಾರೆ ಹದಿನಾರು ಹದಿನೆಂಟು ಬಾರಿ ಸಂಪೂರ್ಣ ಸರ್ವಮೂಲ ಸುಧಾ ಗ್ರಂಥಗಳನ್ನು ಕೇವಲ ಸುಧಾ ಗ್ರಂಥವನ್ನಲ್ಲ ಎಲ್ಲ ಗ್ರಂಥಗಳನ್ನು ಹಾಗೂ ಸರ್ವಮೂಲ ಗ್ರಂಥಗಳನ್ನು ವ್ಯಾಖ್ಯಾನ ಗ್ರಂಥಗಳನ್ನು ಹದಿನಾರು ಹದಿನೆಂಟು ಬಾರಿ ಪಾಠ ಪ್ರವಚನ ಮಾಡಿದ್ದಾರೆ ಅಷ್ಟು ಸುಲಭ ಅಲ್ಲ ಆ ಸಮಕಾಲೀನರಾದಂತಹ ಶಿಷ್ಯರು ನಿಜವಾಗಿ ಸಮಗ್ರ ಟೀಕಾ ಗ್ರಂಥಗಳ ಸರ್ವಮೂಲ ಗ್ರಂಥಗಳ ಭಾವಬೋಧವನ್ನು ಶ್ರವಣ ಮಾಡಿದಂತೆ ಆಗಿದೆ ಅವರಿಗೆ ಯಾಕೆಂದರೆ ಯಾವ ರೀತಿ ಈ ಐದು ಗ್ರಂಥಗಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಮಹಾರಾಯರು ಇದೇ ಶೈಲಿಯಲ್ಲಿಯೇ ಪಾಠ ಹೇಳಿರ್ತಾರಲ್ವೋ ಅದೇ ಪರಿಷ್ಕೃತ ಶೈಲಿಯಲ್ಲಿ ಅವರು ಬೋಧನೆ ಮಾಡಿರ್ತಾರಲ್ವೋ ಹಾಗಾದರೆ ಸಮಕಾಲೀನರಿಗೆ ಎಲ್ಲಾ ಟೀಕಾ ಗ್ರಂಥಗಳ ಎಲ್ಲ ಸರ್ವಮೂಲ ಗ್ರಂಥಗಳ ಭಾವಬೋಧ ಬಂದರ್ಥದಲ್ಲಿ ಉಪಲಬ್ಧವಾದಂತೆ ಆದರೆ ಅಸನ್ನಿಹಿತರಾದ ಮುಂದೆ ಬಂದ ನಮ್ಮಂಥವರಿಗೆ ಆ ಎಲ್ಲ ಭಾವಬೋಧಗಳನ್ನು ಗ್ರಂಥದ ರೂಪದಲ್ಲಿ ಪಡೆಯುವ ಸೌಭಾಗ್ಯ ಸಿಕ್ಕಿಲ್ಲವಾದರೂ ಐದು ಗ್ರಂಥಗಳ ಭಾವಬೋಧವನ್ನು ಅವರು ಗ್ರಂಥ ರೂಪದಲ್ಲಿ ಬರೆದದ್ದಕ್ಕೆ ನಾವೆಲ್ಲ ಇವತ್ತು ಓದುವುದಕ್ಕೆ ಸಾಧ್ಯವಾಗಿದೆ ಯಥಾಮತಿಯಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಆದರೆ ಆ ಪಾಠಪ್ರವಚನಗಳು ಮಾತ್ರ ಹೇಗಿರಬಹುದು ಅಂತ ಊಹಿಸಿಕೊಳ್ಳೋದಕ್ಕೆ ಈ ಐದು ಗ್ರಂಥಗಳು ನಮಗೆ ದಾರಿಯಾಗ್ತವೆ ಅಂತಹ ಅದ್ಭುತವಾದ ಪಾಠಪ್ರವಚನಗಳನ್ನು ಮಾಡಿದ್ದರೆ ವಯಸ್ಸೆಷ್ಟು ಪುಟ್ಟ ವಯಸ್ಸು ಅಂತಹ ಎಂಟು ವರ್ಷಕ್ಕೆ ಆಶ್ರಮವಾಗಿದ್ದರೆ ಸುಮಾರು ಹತ್ತು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಪಾಠ ಪ್ರಾರಂಭ ಮಾಡಿದ್ದಾರೆ ಪಾಠಪ್ರವಚನಗಳು ನಡೀತಾ ಇದೆ ವಾಕ್ಯಾರ್ಥಗಳು ವಾದಗಳು ಪರವಾದಿಗಳನ್ನು ನಿಗ್ರಹ ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ದ್ವೈತ ಸಿದ್ಧಾಂತದ ಸ್ಥಾಪನೆ ಮಾಡುತ್ತಾರೆ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡುತ್ತಾರೆ ಈ ರೀತಿ ತೀರ್ಥ ಶ್ರೀಪಾದಂಗಳವರು ಹೋದಲ್ಲೆಲ್ಲ ವಾದಿಗಳ ನಿಗ್ರಹ ದ್ವೈತ ಸಿದ್ಧಾಂತದ ಸ್ಥಾಪನೆ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಶಿಷ್ಯರಿಗೆ ಪಾಠ ಗ್ರಂಥಗಳ ಲೇಖನ ಇವುಗಳನ್ನು ಮಾಡ್ತಾ ಇದ್ದಾರೆ ರಘುತ್ತಮತೀರ್ಥ ಶ್ರೀಪಾದಂಗಳವರು ತಮ್ಮ ಗ್ರಂಥಗಳ ರಚನೆಯನ್ನು ಮಾಡುವುದಕ್ಕೆ ಆರಿಸಿಕೊಂಡಂತಹ ಸ್ಥಳ ಶ್ರೀರಂಗಕ್ಷೇತ್ರ ఆద్య ఆద్యస్వయం వ్యక్తక్షేత్రాంత ప్రసిద్ధి తస్ ఘ్రాణూక మనోహ విరిరిరిరిరిరిరిరిరిరించ్యాభే రంగేశరం హరిం ఇక్ష్వాకువిగే వలదు బ రంగనాథమూర్తి సాక్షాత్ శ్రీరామచంద్ర తన్నదే తనదే ఆదంత్ ಶ್ರೀರಂಗನಾಥನ ರೂಪ ಅತ್ಯಂತ ಅಭಿನ್ನವಾದದ್ದು ತಾನೇ ಪೂಜೆಯನ್ನು ಮಾಡಿ ಅದರಲ್ಲಿ ಅನಂತ ಸನ್ನಿಧಾನವನ್ನು ತುಂಬಿದ್ದಾನೆ ಅಂತಹ ಶ್ರೇಷ್ಠವಾದ ಆ ಕುಲಕ್ಕೆ ಒಲದ ಮೂರ್ತಿ ರಂಗನಾಥ ಅಂತಹ ತ್ರೇತಾಯುಗದ ಆ ರಂಗನಾಥ ಶ್ರೀರಾಮಚಂದ್ರನ ಇಕ್ಷವಾಕು ವಂಶಪೂಜಿತನಾದಂತಹ ಶ್ರೀರಾಮಚಂದ್ರನ ಅರ್ಚನೆಯನ್ನು ಮಾಡುವ ಸಾಕ್ಷಾತ್ ಶ್ರೀರಾಮಚಂದ್ರನಿಂದಲೇ ಅರ್ಚಿತವಾದ ಶ್ರೀ ಮೂಲರಾಮದೇವರ ಅರ್ಚನೆಯನ್ನು ಮಾಡುವರ ಉತ್ತಮತೀರ್ಥ ಶ್ರೀಪಾದಂಗಳವರು ಅಂತಹ ಶ್ರೀರಾಮಚಂದ್ರನೇ ಅರ್ಚನೆ ಮಾಡಿದ ರಂಗನಾಥನ ಸನ್ನಿಧಾನದಲ್ಲಿ ನಾವು ಗ್ರಂಥವನ್ನು ಬರೆಯೋಣ ಅನ್ನುವ ಸಂಕಲ್ಪವನ್ನು ಮಾಡಿದ್ದಾರೆ ಅಂತಹ ಆ ರಾಮರಂಗರ ಸನ್ನಿಧಾನದಲ್ಲಿ ಮುಖ್ಯ ಪ್ರತಿಷ್ಠಾಪನೆಯನ್ನು ಸ್ವಯಂ ತಾವು ಮಾಡಿ ಆ ಮುಖ್ಯಪ್ರಾಣದೇವರೇ ತಮ್ಮೊಳಗೆ ನಿಂತು ಗ್ರಂಥವನ್ನು ಬರೆಸ್ತಾರೆ ಎನ್ನುವ ಅನುಸಂಧಾನದಿಂದ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಶ್ರೀರಂಗದ ಉತ್ತರಾದಿ ಮಠದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪ್ರತಿಷ್ಠಾಪನೆ ಮಾಡಿದಂತಹ ಮುಖ್ಯಪ್ರಾಣದೇವರನ್ನು ನಾವು ದರ್ಶನ ಮಾಡುತ್ತೇವೆ ಅದ್ಭುತವಾದ ಸನ್ನಿಧಾನ ದಿವ್ಯವಾದ ಸನ್ನಿಧಾನ ಗ್ರಂಥಸಾಕ್ಷಿಯಾಗಿ ಪ್ರಾಣದೇವರು ನಿಂತು ಹೇಗೆ ಶ್ರೀಮಟ್ ಟೀಕಾಕೃತ್ಪಾದರು ಎರಗೋಳದಲ್ಲಿ ತಾವು ಗ್ರಂಥವನ್ನು ರಚನೆ ಮಾಡಬೇಕಾದರೆ ಗ್ರಂಥ ಸಾಕ್ಷಿ ಪ್ರಾಣದೇವರನ್ನು ಎದುರಿಗೆ ಕೂಡಿಸಿಕೊಂಡು ಆ ಮುಖ್ಯಪ್ರಾಣದೇವರಿಗೆ ಸಮ್ಮತವಾದಂತಹ ಟೀಕೆಯನ್ನು ನಾವು ಬರೀತೇವೆ ನಾವು ಬರೆದಂತಹ ಟೀಕೆಯಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ಅದಕ್ಕೆ ಮುಖ್ಯಪ್ರಾಣದೇವರು ಸರಿ ಮಾಡುತ್ತಾರೆ ಅಂತ ಮುಖ್ಯಪ್ರಾಣದೇವರಿಗೆ ಅತ್ಯಂತ ಸಮ್ಮತವಾಗುವ ರೀತಿಯಲ್ಲಿ ಅವರು ಒಳಗಿದ್ದು ಪ್ರೇರಣೆ ಮಾಡುವ ರೀತಿಯಲ್ಲಿ ನಾವು ಗ್ರಂಥವನ್ನು ಬರಿತೇವೆ ಯಾವುದೇ ದೋಷಗಳು ಬರದೇ ಇದ್ದಂತೆ ಒಳಗಿದ್ದು ಅವರು ಅನುಗ್ರಹ ಮಾಡುತ್ತಾರೆ ಅಂತನ್ನುವ ಅನುಸಂಧಾನ ಶ್ರೀಮಟ್ ಟೀಕಾಗೃತ್ಪಾದರಿಗೆ ಅದೇ ರೀತಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೂಡ ತಾವು ಗ್ರಂಥಗಳನ್ನು ಬರೆಯುವಾಗ ಆ ಮುಖ್ಯಪ್ರಾಣದೇವರನ್ನು ಎದುರಿಗೆ ಸಾಕ್ಷಿಯಾಗಿಟ್ಟುಕೊಂಡು ಅವರಿಗೆ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹದಿಂದ ಈ ಪಂಚಭಾವಬೋಧಗಳನ್ನು ರಚನೆ ಮಾಡಿದ್ದಾರೆ ಆ ಮುಖ್ಯಪ್ರಾಣದೇವನ ಸನ್ನಿಧಾನದಲ್ಲಿ ಕುಳಿತು ಹೀಗೆ ನೋಡಿದರೆ ಪರವಾಸುದೇವನ ದರ್ಶನ ಆಗ್ತದೆ ಆ ಪರವಾಸುದೇವನನ್ನು ಸರ್ವೋತ್ತಮನಾದ ಪರತರನಾದ ಪರವಾಸುದೇವನ ದರ್ಶನವನ್ನು ಮಾಡ್ತಾ ಈ ಕಡೆಗೆ ಜೀವೋತ್ತಮರಾದ ಮುಖ್ಯಪ್ರಾಣದೇವರ ಅನುಗ್ರಹವನ್ನು ಪಡೆಯುತ್ತಾ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಸರ್ವೋತ್ತಮನಾದ ಶ್ರೀಹರಿಗೆ ಜೀವೋತ್ತಮರಾದ ವಾಯುದೇವರಿಗೆ ಸಮ್ಮತವಾದ ಆ ಪಂಚಭಾವಬೋಧ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಮಹಾನುಭಾವರು ರಘುತ್ತಮತೀರ್ಥಶ್ರೀಪಾದಂಗಳವರು ಶ್ರೀಪಾದಂಗಳವರು ಕೂಡ ಸಭಾಸಾರ ಸಂಗ್ರಹ ಸಿವಿಲ್ ಸೂಟು ಭೇದಪರಾಣ್ಣೇಮ ಖಲು ಬ್ರಹ್ಮಸೂತ್ರಾಣಿ ಮಂಡನ ಇತ್ಯಾದಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ತಾವು ಗ್ರಂಥಗಳನ್ನು ರಚನೆ ಮಾಡಬೇಕಾದರೆ ಮುಖ್ಯಪ್ರಾಣದೇವರನ್ನು ಮುಖ್ಯಪ್ರಾಣದೇವರ ಪ್ರತಿಮೆಯನ್ನು ಎದುರಿಗಿಟ್ಟುಕೊಂಡು ಅವರ ಸಾಕ್ಷಿಯಾಗಿ ಒಳಗಿದ್ದು ಪ್ರೇರಣೆ ಮಾಡಿ ಗ್ರಂಥವನ್ನು ರಚನೆ ಮಾಡಿಸ್ತಾರೆ ಎನ್ನುವ ಅನುಸಂಧಾನದಿಂದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಇವತ್ತಿಗೂ ಶ್ರೀಮಠದಲ್ಲಿ ಆ ಮುಖ್ಯಪ್ರಾಣದೇವರ ಪ್ರತಿಮೆಯ ಪೂಜೆ ನಡೀತಾ ಇದೆ ಈ ರೀತಿ ಇದೊಂದು ಪರಂಪರೆ ಅಂತಹ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ತೀರ್ಥ ಶ್ರೀಪಾದಂಗಳ ಪರ ಭಕ್ತರು ಶಿಷ್ಯರು ದಾಸರು ಶ್ರದ್ಧಾವಂತರಾದ ತಾವೆಲ್ಲ ಭಗವದ್ಭಕ್ತರು ತೀರ್ಥರ ಸೇವೆಯನ್ನು ಮನೆಯಲ್ಲಿಯೇ ಮಾಡ್ತೀರಿ ಅನೇಕ ಸಂದರ್ಭಗಳಲ್ಲಿ ತಿರುಕೋಯಲೂರಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನೆಲ್ಲ ಮಾಡ್ತೀರಿ ಮಾಡುವಾಗ ಅವರ ಈ ಮಹಿಮೆಯನ್ನು ಸ್ಮರಿಸಿಕೊಂಡು ಸೇವೆಯನ್ನು ಮಾಡಿ ಅವರ ಆ ಪಂಚಭಾವಬೋಧ ಗ್ರಂಥಗಳಲ್ಲಿ ಹಾಗೂ ಆ ಪಂಚಭಾವಬೋಧಗಳಿಂದ ಅವರು ಯಾವ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ಭಾವವನ್ನು ತಿಳಿಸಿದ್ದಾರೋ ಅಂತಹ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ಗ್ರಂಥಗಳ ಭಾವ ಅತ್ಯಲ್ಪವಾಗಿಯಾದರೂ ಸಾಮಾನ್ಯವಾದ ರೀತಿಯಲ್ಲಿಯಾದರೂ ನಮಗೆ ತಿಳಿಯಲಿ ಅದರ ಸಂದೇಶ ನಮಗೆ ಈ ಜನ್ಮದಲ್ಲಿಯೇ ತಿಳಿಯುವ ಸೌಭಾಗ್ಯ ಸಿಗಲಿ ಅಂತ ಪ್ರಾರ್ಥಿಸಿಕೊಂಡು ಸೇವೆಯನ್ನು ಮಾಡಿ ಮನೆ ಕಾಸು ಅಧಿಕಾರ ಈ ಎಲ್ಲ ನಾನಾ ವಿಧವಾದ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡುವುದಕ್ಕೆ ನೀವು ಹೋಗಿರಬಹುದು ಆದರೆ ಅವುಗಳೆಲ್ಲ ತಾತ್ಕಾಲಿಕ ಆ ತರಹದ ಫಲವನ್ನು ನೀವು ಪ್ರಾರ್ಥನೆ ಮಾಡಿದಾಗ ಅವರು ಕೊಡ್ತಾರೆ ಅನುಗ್ರಹ ಮಾಡ್ತಾರೆ ನಿಜ ಆದರೆ ಮುಖ್ಯವಾಗಿ ಕೇಳಬೇಕಾದದ್ದು ಜ್ಞಾನವನ್ನು ನೀಡಿ ದೇವರಲ್ಲಿ ಶ್ರೀಮದ್ ಆಚಾರ್ಯರಲ್ಲಿ ಟೀಕಾಕೃತ್ಪಾದರಲ್ಲಿ ಎಲ್ಲ ಗುರುಪರಂಪರೆಯಲ್ಲಿ ನಿಮ್ಮಲ್ಲಿ ಭಕ್ತಿಯನ್ನು ಕೊಡಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಸೇವೆಯನ್ನು ಮಾಡಿ ಅದು ನಿಜವಾದ ಸೇವೆ ಅದು ನಿಜವಾದ ಲಾಭ ಸೇವೆಯ ಮಹಾಲಾಭ ಆ ಲಾಭವನ್ನು ಪಡೆದುಕೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಒಬ್ಬ ಯೋಗ್ಯನಾದಂತಹ ಉತ್ತರಾಧಿಕಾರಿಯನ್ನು ನೋಡಿದ್ದಾರೆ ಅವರಿಗೆ ಸನ್ಯಾಸಾಶ್ರಮವನ್ನು ನೀಡಿ ರಘುಪತಿ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ ಬಹಳ ಕುಶಾಗ್ರ ಬುದ್ಧಿಗಳು ಮಹಾವಿರಕ್ತ ಶಿಖಾಮಣಿಗಳು ಪ್ರಚಂಡ ಪಾಂಡಿತ್ಯ ವಾಕ್ಯಾರ್ಥವನ್ನು ಮಾಡುವುದರಲ್ಲಿ ಅದ್ಭುತವಾದಂತಹ ಕೌಶಲ ರಘುತ್ತಮ ತೀರ್ಥ ಶ್ರೀಪಾದಂಗಳವರಲ್ಲಿಯೇ ಅವರ ಅಧ್ಯಯನ ಅವರ ಮಾರ್ಗದರ್ಶನ ಅವರ ಜೊತೆಗೆ ಸಂಚಾರದಲ್ಲಿ ಇದ್ದು ಎಲ್ಲವನ್ನು ನೋಡಿ ಕೇಳಿ ತಿಳಿದವರು ಗೊತ್ತು ಸಂಪ್ರದಾಯವೂ ಗೊತ್ತು ವಾಕ್ಯಾರ್ಥದ ಕ್ರಮವೂ ಗೊತ್ತು ಪಾಠ ಹೇಳುವ ರೀತಿಯೂ ಗೊತ್ತು ಎಲ್ಲವೂ ಗೊತ್ತು ಅಂತಹ ಅತ್ಯಂತ ವಿನೀತರಾದ ವಿದ್ವಾಂಸರಾದ ವಾಕ್ಯಾರ್ಥ ಪಟುಗಳಾದ ಮಹಾಸಮರ್ಥರಾದಂತಹ ಒಬ್ಬ ವಿದ್ವಾಂಸರನ್ನು ಆರಿಸಿ ಅವರಿಗೆ ರಘುಪತಿ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ ನಾಮಕರಣವನ್ನು ಮಾಡಿ ಅವರನ್ನು ಕಳಿಸಿದ್ದಾರೆ ವಂಶರಾಮದೇವರು ಹಾಗೂ ಒಂದು ವ್ಯಾಸಮುಷ್ಟಿ ಶ್ರೀಮಠದಲ್ಲಿ ಐದು ವ್ಯಾಸಮುಷ್ಟಿಗಳು ಉಂಟು ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಪದ್ಮನಾಭ ತೀರ್ಥರಿಗೆ ಐದು ವ್ಯಾಸಮುಷ್ಟಿಗಳನ್ನು ಕೊಟ್ಟಿದ್ದಾರೆ ತಾವು ಎಂಟು ವ್ಯಾಸಮುಷ್ಟಿಗಳನ್ನು ಪಡೆದುಕೊಂಡದ್ದು ಅದರಲ್ಲಿಯ ಐದು ವ್ಯಾಸಮುಷ್ಟಿಗಳನ್ನು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರಿಗೆ ಪರಮಾನುಗ್ರಹಪೂರ್ವಕವಾಗಿ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ನೀಡಿದ್ದಾರೆ ಅನುಗ್ರಹಿಸಿದ್ದಾರೆ ಪ್ರಾಚೀನವಾದಂತಹ ಸತ್ಯನಾಥಾಭ್ಯುದಯ ಸತ್ಯನಾಥ ಮಹಾತ್ಮ ರತ್ನಾಕರ ಗುರುಚಂದ್ರ ಕಲೋದಯ ಸತ್ಯಬೋಧ ವಿಜಯ ವಿದ್ಯಾಧೀಶ ವಿಜಯ ಹೀಗೆ ಅತ್ಯಂತ ಪ್ರಾಚೀನವಾದಂತಹ ಪ್ರಾಯ ಆ ಯತಿಗಳ ಸಮಕಾಲದಲ್ಲಿ ರಚಿತವಾದಂತಹ ಕಾವ್ಯಗಳು ಇತಿಹಾಸದ ಕಾವ್ಯಗಳು ಆ ಎಲ್ಲ ಕಾವ್ಯಗಳಲ್ಲಿ ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಐದು ವ್ಯಾಸಮುಷ್ಟಿಗಳನ್ನು ದಯಪಾಲಿಸಿದ್ದು ಆ ಐದು ವ್ಯಾಸಮುಷ್ಟಿಗಳನ್ನು ಪೀಠದ ಪರಂಪರೆಯಲ್ಲಿ ಎಲ್ಲ ಮಹನೀಯರು ಪೂಜೆಯನ್ನು ಮಾಡ್ತಾ ರಘುನಾಥತೀರ್ಥರು ತೀರ್ಥ ಶ್ರೀಪಾದಂಗಳವರು ಸತ್ಯಾಭಿನವರು ಸತ್ಯಬೋಧರು ಸತ್ಯಧರ್ಮರು ಹೀಗೆ ಈ ಪರಂಪರೆಯಾಗಿ ಪೂಜೆಯನ್ನು ಮಾಡುತ್ತಾ ಬಂದಂತಹ ಉಲ್ಲೇಖವನ್ನು ಇತಿಹಾಸ ಕಾವ್ಯದಲ್ಲಿ ವಿಜಯ ಕಾವ್ಯಗಳಲ್ಲಿ ನಾವು ಕಾಣುತ್ತೇವೆ ವೇದವ್ಯಾಸದೇವರು ಐದು ಬಾರಿ ಅವತಾರ ಮಾಡಿದ್ದಾರೆ ಅಂತ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ತೃತೀಯ ಸಪ್ತಮೇ ಚೈವೋಡಶೆ ಪಂಚವಿಂಶಕ್ಕೆ ಅಷ್ಟಾವಿಂಶೆ ಕಲವು ಕೃಷ್ಣ ಸತ್ಯವತಿಯಂ ಅಜಾಯತ್ ಒಂದು ಮನ್ವಂತರದಲ್ಲಿ ಎಪ್ಪತ್ತೊಂದು ಮಹಾಯುಗಗಳಾಗ್ತದೆ ಇದು ವೈವಸ್ವತ ಮನ್ವಂತರ ಎಪ್ಪತ್ತೊಂದು ಮಹಾಯುಗಗಳು ನಾಲ್ಕು ಯುಗಗಳು ಸೇರಿದರೆ ಒಂದು ಮಹಾಯುಗ ಅಂತಹ ಮಹಾಯುಗಗಳು ಎಪ್ಪತ್ತೊಂದಾದರೆ ಒಂದು ಮನ್ವಂತರ ಈಗ ನಡೆಯುವ ವೈವಸ್ವತ ಮನ್ವಂತರದೊಳಗೆ ಇಪ್ಪತ್ತೇಳು ಮಹಾಯುಗಗಳು ಕಳೆದಿವೆ ಇಪ್ಪತ್ತೆಂಟನೆಯ ಮಹಾಯುಗದೊಳಗೆ ನಾವಿದ್ದೇವೆ ಅದರೊಳಗೆ ಮೂರು ಯುಗಗಳು ಕಳೆದಿವೆ ನಾಲ್ಕನೆಯ ಯುಗದಲ್ಲಿ ನಾವಿದ್ದೇವೆ ಕಲಿಯುಗದೊಳಗೆ ಇದೇ ಇಪ್ಪತ್ತೆಂಟನೆಯ ಮಹಾಯುಗದೊಳಗಿನ ದ್ವಾಪರ ಯುಗದಲ್ಲಿ ವೇದವ್ಯಾಸದೇವರು ಅವತಾರ ಮಾಡಿದ್ದಾರೆ ಇದು ಈ ಮನ್ವಂತರದ ಕೊನೆಯ ಅವತಾರ ಒಟ್ಟು ಈ ಮನ್ವಂತರದೊಳಗೆ ಏನು ನಾಲ್ಕು ಯುಗಗಳು ಆಗ್ತಾ ಬಂತು ಮಹಾಯುಗಗಳು ಅದರೊಳಗಿನ ಮೂರನೆಯ ಮಹಾಯುಗದಲ್ಲಿ ಹದಿನಾರನೆಯ ಮಹಾಯುಗದಲ್ಲಿ ಏಳನೆಯ ಮಹಾಯುಗದಲ್ಲಿ ಹದಿನಾರನೆಯ ಮಹಾಯುಗದಲ್ಲಿ ಇಪ್ಪತ್ತೈದನೆಯ ಮಹಾಯುಗದಲ್ಲಿ ಆಗಲೂ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರೆ ಕೊನೆಯದಾಗಿ ಇಪ್ಪತ್ತೆಂಟನೆಯ ಮಹಾಯುಗದಲ್ಲಿಯೂ ಮತ್ತೆ ಅವತಾರ ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟು ಮಹಾಭಾರತವನ್ನು ರಚನೆ ಮಾಡಿಕೊಟ್ಟು ಅನಂತ 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 ಉಪಕಾರಗಳನ್ನು ಮಾಡಿದ್ದಾರೆ ಏನು ಹೇಳೋದು ವೇದವ್ಯಾಸ ದೇವರ ಬಗ್ಗೆ ಕೋಶ್ಯನ್ಯ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇ ಸರ್ವವಾಚಾಂ ಯಾವುದೇ ಸಂಶಯ ವಿಪರ್ಯಗಳು ಬರೆದೇ ಇದ್ದಂತೆ ಎಲ್ಲ ಶಾಸ್ತ್ರಾರ್ಥಗಳ ನಿರ್ಣಯವನ್ನು ಬ್ರಹ್ಮಸೂತ್ರಗಳ ಮೂಲಕವಾಗಿ ಮಾಡಿಕೊಟ್ಟಿದ್ದಾರೆ ಅಂಥ ವೇದವ್ಯಾಸದೇವರು ಹೀಗಾಗಿ ಐದು ಬಾರಿ ಅವತಾರವನ್ನು ಮಾಡಿ ಪರಮಾನುಗ್ರಹ ಮಾಡಿದಂತಹ ಆ ವೇದವ್ಯಾಸ ದೇವರ ಸ್ಮರಣೆಯ ಸಂಕೇತವೋ ಅನ್ನುವಂತೆ ಐದು ವ್ಯಾಸ ಮುಷ್ಟಿಗಳನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ದಯಪಾಲಿಸಿದ್ದಾರೆ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರು ನಾಲ್ಕು ವೇದಗಳನ್ನು ವಿಭಾಗ ಮಾಡಿಕೊಟ್ಟು ಇತಿಹಾಸ ಪುರಾಣ ಪಂಚಮೋ ವೇದಾಂ ವೇದ ಅಂತ ಸ್ವತಃ ಮಹಾಭಾರತಾದಿ ಇತಿಹಾಸಗಳನ್ನು ತಾವು ರಚನೆ ಮಾಡಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಅನ್ನುವ ಕಡೆಗೆ ಟೀಕಾಕೃತ್ವಾದರೂ ಹೇಳುವ ರೀತಿಯಲ್ಲಿ ಯಥಾಸಂಭವಂ ಪ್ರಭವ ನಾಲ್ಕು ವೇದಗಳಿಗೆ ಉಪದೇಶವನ್ನು ಮಾಡಿ ಪ್ರವರ್ತನೆಯನ್ನು ಮಾಡಿ ವೇದವ್ಯಾಸರೂಂತನಿಸಿಕೊಂಡು ವಿಭಾಗವನ್ನು ಮಾಡಿ ಆ ವೇದಾರ್ಥಗಳ ನಿರ್ಣಯ ಮಾಡುವ ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡುವ ಮೂಲಕವಾಗಿ ಆ ನಾಲ್ಕು ವೇದಗಳ ವಿಸ್ತಾರವನ್ನು ಮಾಡಿದರೆ ಐದನೆಯ ವೇದ ಪಂಚಮ ವೇದ ಈ ನಾಲ್ಕು ವೇದಗಳಿಗಿಂತಲೂ ಉತ್ತಮ ಅಂತಹ ಮಹಾಭಾರತಾದಿ ಗ್ರಂಥಗಳನ್ನು ತಾವೇ ಸ್ವತಃ ರಚನೆ ಮಾಡಿಕೊಡುವ ಮೂಲಕ ಪರಮಾನುಗ್ರಹ ಮಾಡಿದವರು ವೇದವ್ಯಾಸದೇವರು ಹೀಗಾಗಿ ನಾಲ್ಕು ವೇದಗಳನ್ನು ಉಪದೇಶ ಮಾಡಿದವರು ಐದನೆಯದಾಗಿ ಮಹಾಭಾರತವನ್ನು ಉಪದೇಶ ಮಾಡಿದಂಥವರು ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿಕೊಟ್ಟಂತಹ ಮಹಾನುಭಾವರು ಹೀಗೆ ಅಪೌರುಷೇಯವಾದ ಪೌರುಷೇಯವಾದ ನಾಲ್ಕು ಅಪೌರುಷೇಯ ಗ್ರಂಥಗಳು ಇತಿಹಾಸ ಪುರಾಣಾದಿ ರೂಪವಾದ ಪೌರುಷೇಯ ಗ್ರಂಥಗಳ ಸಮುದಾಯ ಹೀಗೆ ಐದು ವಿಧವಾದ ತತ್ವಜ್ಞಾನದ ಸೆಲೆಯನ್ನು ಸೆಲೆಗಳನ್ನು ಕೊಟ್ಟಂತಹ ಆ ವೇದವ್ಯಾಸದೇವರನ್ನು ಆ ರೀತಿಯಾಗಿ ನೀವು ಉಪಾಸನೆ ಮಾಡಬೇಕು ಅನ್ನುವ ಸೂಚನೆಯಂತೆ ಐದು ವ್ಯಾಸ ಮುಷ್ಟಿಗಳನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ದಯಪಾಲಿಸಿದ್ದಾರೆ ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀಪದ್ಮನಾಭಾಹ್ವಯ ಅಂತ ತಿಳಿಸ್ತಾರೆ ಸಂಪ್ರದಾಯ ಪದ್ಧತಿಯಲ್ಲಿ ಹೃಷಿಕೇಶ ತೀರ್ಥರು ಹಾಗೆ ಅಂತಹ ಕರ್ನಾಟಕ ಮೊದಲಾದಂತಹ ಎಲ್ಲ ಪ್ರಾಂತದೊಳಗಿರುವ ಸಜ್ಜನರಿಗೆ ಗುರುಗಳಾಗಿ ಈ ಶಾಸ್ತ್ರಗಳನ್ನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಹಾಗೂ ಇತಿಹಾಸ ಪುರಾಣಾದಿ ಸಮಸ್ತ ಸತ್ಶಾಸ್ತ್ರಗಳ ಉಪದೇಶವನ್ನು ಮಾಡುವ ಜವಾಬ್ದಾರಿ ನಿಮ್ಮದು ಆ ಹೊಣೆ ನಿಮ್ಮದು ಅಂತ ಆ ಹೊಣೆಯನ್ನು ಇವರ ಹಣೆಗೆ ಕಟ್ಟುವುದಕ್ಕೋಸ್ಕರ ಈ ಐದು ವ್ಯಾಸಮುಷ್ಟಿಗಳನ್ನು ಕೊಟ್ಟು ಈ ಅಧಿಷ್ಠಾನದಲ್ಲಿ ದೇವರ ಉಪಾಸನೆಯನ್ನು ನೀವು ಮಾಡಿದರೆ ಈ ಎಲ್ಲ ಶಾಸ್ತ್ರಗಳ ಉಪದೇಶವನ್ನು ಈ ಸಕಲ ಸಜ್ಜನರಿಗೆ ಕರ್ನಾಟಕಾದಿ ಪ್ರಾಂತಗಳಲ್ಲಿರುವಂತಹ ಅಸೇತು ಹಿಮಾಚಲ ಸಂಚಾರವನ್ನು ಮಾಡಿ ನೀವು ಪಾಠ ಪ್ರವಚನಗಳನ್ನು ಮಾಡುವುದಕ್ಕೆ ಶಕ್ತಿಯನ್ನು ನೀಡುತ್ತದೆ ಅಂತನ್ನುವ ರೀತಿಯಲ್ಲಿ ಐದು ವ್ಯಾಸಮುಷ್ಟಿಗಳನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮದ್ ಆಚಾರ್ಯರು ಕರುಣಿಸಿದ್ದು ಅದನ್ನು ಅನೇಕ ಐತಿಹಾಸಿಕವಾದಂತಹ ಗ್ರಂಥಗಳಲ್ಲಿ ಸಾಂಪ್ರದಾಯಿಕ ಗ್ರಂಥಗಳಲ್ಲಿ ದಾಖಲಾದದ್ದನ್ನು ನಾವು ಕಾಣುತ್ತೇವೆ ಪ್ರತ್ಯಕ್ಷವಾಗಿ ನೀವೆಲ್ಲ ದರ್ಶನ ಮಾಡ್ತಾ ಇದ್ದೀರಿ ಭಗವದ್ಭಕ್ತರು ಅಂತಹ ಆ ವ್ಯಾಸಮುಷ್ಟಿಗಳು ಅದರಲ್ಲಿ ಒಂದು ವ್ಯಾಸಮುಷ್ಟಿಯನ್ನು ರಘುಪತಿ ತೀರ್ಥ ಶ್ರೀಪಾದಂಗಳವರಿಗೆ ತೃತೀಯ ವ್ಯಾಸಮುಷ್ಟಿಯಿಂದ ಒಂದು ಎರಡು ಮೂರು ನಾಲ್ಕು ಐದು ಅಂತ ಆ ವ್ಯಾಸಮುಷ್ಟಿಗಳ ಒಂದು ಸಂಖ್ಯೆಯನ್ನು ಹೇಳ್ತಾರೆ ಅದರಲ್ಲಿ ಮೂರನೆಯ ವ್ಯಾಸಮುಷ್ಟಿ ತೃತೀಯ ವ್ಯಾಸಮುಷ್ಟಿ ಹಾಗೂ ವಂಶರಾಮ ದೇವರು ಇದೆರಡನ್ನು ಕೊಟ್ಟು ರಘುಪತಿ ತೀರ್ಥರನ್ನು ಸಂಚಾರಕ್ಕೆ ಕಳಿಸಿದ್ದಾರೆ ರಘುಪತಿ ತೀರ್ಥ ಶ್ರೀಪಾದಂಗಳವರು ಅಲ್ಲಲ್ಲಲ್ಲಲ್ಲಿ ವಾದಿಗಳ ನಿಗ್ರಹವನ್ನು ಮಾಡ್ತಾ ಇದ್ದಾರೆ ಮಹಾಪಾಂಡಿತ್ಯ ವರ್ಣನೆ ಬಹಳ ಬರುತ್ತೆ ಶಾಸ್ತ್ರದಲ್ಲಿ ಅರ್ಥಾತ್ ಇತಿಹಾಸ ಕಾವ್ಯಗಳಲ್ಲಿ ಪೂರ್ಣಬೋಧ ಗುರುವಂಶ ಕಥಾಕಲ್ಪತರು ಸಂಪ್ರದಾಯ ಪದ್ಧತಿ ಹಾಗೂ ಗುರುಚರ್ಯ ಇತ್ಯಾದಿ ಗ್ರಂಥಗಳಲ್ಲಿ ಅವರ ಮಹಿಮೆ ಹೋದ ಹೋದಲ್ಲೆಲ್ಲ ವಾದಿಗಳನ್ನು ಸೋಲಿಸಿ ಜಯಪತ್ರಿಕೆಗಳನ್ನು ಪಡೀತಾ ಇದ್ದಾರೆ ಭಕ್ತರಿಂದ ಸುಮ್ಮನೆ ಕಾಣಿಕೆಯನ್ನು ಪಡೆಯುವುದಲ್ಲ ಜಯಪತ್ರಿಕೆಗಳನ್ನು ಪಡೀತಾ ಇದ್ದಾರೆ ಆ ರೀತಿಯ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಮಹಾನುಭಾವರು ಕಂಚಿ ವರದರಾಜರ ಕ್ಷೇತ್ರ ದೇವರಾಜರ ಕ್ಷೇತ್ರ ನರಸಿಂಹದೇವರ ಕ್ಷೇತ್ರ ಕಂಚಿ ಕ ಬ್ರಹ್ಮದೇವರೇ ಅಂಚನ ಮಾಡಿದ ಪೂಜೆ ಮಾಡಿದ ಕ್ಷೇತ್ರ ಬ್ರಹ್ಮಕರಾರ್ಚಿತವಾದಂತಹ ವರದರಾಜ ದೇವರು ಕಾಂಚಿ ಕ ಬ್ರಹ್ಮ ಪೂಜೆ ಮಾಡಿದಂತಹ ಕ್ಷೇತ್ರ ಅಂತಹ ಕಾಂಚಿ ಕ್ಷೇತ್ರ ಕಂಚಿ ಅಂತ ಕರೀತಾರೆ ಈಗ ಅಂತಹ ಕಾಂಚಿ ಕ್ಷೇತ್ರದ ಆ ವರದರಾಜನ ಸನ್ನಿಧಾನದಲ್ಲಿದ್ದು ಅಲ್ಲಿ ಪಾಠ ಪ್ರವಚನ ಮಾಡಿದ್ದಾರೆ ಅಲ್ಲಿ ವಾದಿಗಳ ನಿಗ್ರಹವನ್ನು ಮಾಡಿದ್ದಾರೆ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿದ್ದಾರೆ ಒಬ್ಬರು ವೈಷ್ಣವ ಮತದ ಸ್ಥಾಪನೆಯನ್ನು ಮಾಡತಕ್ಕಂತಹ ಸಜ್ಜನರು ತಾವು ತಮ್ಮ ಪಾಠಪ್ರವಚನದ ತಮ್ಮ ಗ್ರಂಥಲೇಖನದ ತಮ್ಮ ವಾಕ್ಯಾರ್ಥದ ಕೌಶಲದಿಂದ ಕೆಲವು ಮರ್ಯಾದೆಗಳನ್ನು ಪಡೆದಿರ್ತಾರೆ ಹನುಮಧ್ವಜ ಗರುಡಧ್ವಜಗಳನ್ನು ಇಟ್ಟುಕೊಂಡು ಅವರು ಎಲ್ಲಾದರೂ ಹೋಗಬೇಕು ಅಂದರೆ ಹನುಮಧ್ವಜ ಗರುಡಧ್ವಜಗಳನ್ನು ಇಟ್ಟುಕೊಂಡು ಹೋಗ್ತಾ ಇದ್ದರು ಅದೊಂದು ಗೌರವ ವಾದ್ಯವೈಭವಗಳು ಹಗಲದಿ ಒಟ್ಟಿಗೆ ಹನುಮಧ್ವಜ ಗರುಡಧ್ವಜಗಳು ಹೀಗೆ ಮೆರೆಯುವಂತಹ ಒಬ್ಬ ವಿಷ್ಣು ಭಕ್ತರಾದಂತಹ ವೈಷ್ಣವರಾದ ಪಂಡಿತರು ಆದರೆ ಅವರನ್ನು ವಾದದಲ್ಲಿ ಸೋಲಿಸಿ ಆ ಹನುಮಧ್ವಜ ಗರುಡಧ್ವಜಗಳನ್ನು ಅವರಿಂದ ಕಿತ್ತಿಕೊಂಡು ನೀವು ಸೋತರೆ ಇದನ್ನು ಕೊಡಬೇಕು ಅಂತನ್ನುವ ಕರಾರಿನಿಂದ ಅದನ್ನು ಕಿತ್ತಿಕೊಂಡು ಹೋಗಿರುತ್ತಾರೆ ಬೇರೆಯವರು ಅದು ರಘುಪತಿ ತೀರ್ಥ ಶ್ರೀಪಾದಂಗಳವರಿಗೆ ಗೊತ್ತಾಗ್ತದೆ ರಘುಪತಿ ತೀರ್ಥ ಶ್ರೀಪಾದಂಗಳವರು ತಾವು ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಹೇಗೋ ಹಾಗೆ ಆ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವಂಥವರಿಗೆ ಯಾವುದೇ ರೀತಿಯ ಅವಮಾನವಾದಾಗ ಅದನ್ನು ನಾವು ಸಹಿಸಬಾರದು ಅವರಿಗೆ ಸರಿಯಾದ ಗೌರವ ಸಲ್ಲುವಂತೆ ನಾವು ಪ್ರಯತ್ನ ಮಾಡಲೇಬೇಕು ಅಂತ ತಾವು ಹೋಗಿ ಆ ವಾದಿಗಳನ್ನು ಹುಡುಕಿಕೊಂಡು ಹೋಗಿ ಯಾರು ಇವರಿಂದ ಅದನ್ನು ಈ ವಿದ್ವಾಂಸರಿಂದ ಆ ಹನುಮಧ್ವಜ ಗರುಡ ಕಸಿದುಕೊಂಡಿದ್ರೋ ಅವರನ್ನು ಹುಡುಕಿಕೊಂಡು ಹೋಗಿ ತಾವು ವಾದ ಮಾಡಿ ಅವರನ್ನು ಸೋಲಿಸಿ ಮತ್ತೆ ಅದೇ ಕರಾರಿನಂತೆ ಪುನಃ ಹನುಮಧ್ವಜ ಗರುಡಧ್ವಜಗಳನ್ನು ತಾವು ಪಡೆದುಕೊಂಡಿದ್ದಾರೆ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿ ಗರುಡ ದೇವರು ವೇದಾಭಿಮಾನಿ ದೇವತೆಗಳು ಹನುಮಂತದೇವರು ಶ್ರೀಮದ್ ಆಚಾರ್ಯರು ವೇದಾರ್ಥಗಳನ್ನು ನಿರ್ಣಯ ಮಾಡತಕ್ಕಂತಹ ಸಕಲ ವೇದಗಳ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ ಅಂತಾರೆ ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನದಲ್ಲಿ ಮುಖ್ಯವಾಗಿ ವೇದಾರ್ಥಗಳನ್ನು ತಿಳಿದವರು ಬ್ರಹ್ಮದೇವರೇ ವಾಯುದೇವರೇ ಅಂತಹ ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ಶ್ರೀಹರಿ ಅವನ ಸರ್ವೋತ್ತಮತ್ವವೇ ಸರ್ವವೇದ ಪ್ರತಿಪಾದ್ಯ ಅಂತ ಸಾಧನೆ ಮಾಡುವ ಮೂಲಕ ಆ ಹನುಮಧ್ವಜ ಗಡಧ್ವಜಗಳನ್ನು ಮರಳಿ ಪಡೆದರು ಅಂತನ್ನುವುದು ಯಾವುದರ ಸಂಕೇತ ಅಂದರೆ ಸಕಲ ವೇದಗಳಿಂದಲೂ ಆ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳಿಂದಲೂ ಸಕಲ ಇತಿಹಾಸ ಪುರಾಣಾದಿಗಳಿಂದಲೂ ಆ ವಿಷ್ಣುವೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಸಾರಿ ಸಾರಿ ಎಲ್ಲರಿಗೆ ತಾವು ಉಪನ್ಯಾಸದ ಮೂಲಕವಾಗಿ ಹೇಳಿದರೆ ಅದನ್ನು ಸಾಂಕೇತಿಕವಾಗಿ ತೋರಿಸುವುದಕ್ಕೆ ಈ ಹನುಮಧ್ವಜ ಗಡಧ್ವಜಗಳನ್ನು ಇಟ್ಟುಕೊಂಡು ತಾವು ಸಂಚಾರವನ್ನು ಮಾಡ್ತಾ ಇದ್ದಾರೆ ಆ ಪಂಡಿತರಿಗೂ ಬಹಳ ಸಂತೋಷ ನಾವು ಕಳೆದುಕೊಂಡದ್ದನ್ನು ನೀವು ಮರಳಿ ಪಡೆದಿದ್ದೀರಿ ನನಗೆ ಬರಬೇಕು ಅಂತ ನನಗೆ ಅಪೇಕ್ಷೆ ಇಲ್ಲ ಅದು ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡುವುದರ ಚಿಹ್ನ ಅದು ಅದನ್ನು ಮತ್ತೆ ನೀವು ವೈಷ್ಣವ ಯತಿಗಳು ವಿಷ್ಣು ಭಕ್ತರು ನೀವು ಪಡೆದಿದ್ದೀರಿ ನಮಗೆ ಸಂತೋಷ ಅಂತ ಆ ಪಂಡಿತರು ಕೂಡ ಇವರನ್ನು ಅತ್ಯಂತ ಸಂತೋಷದಿಂದ ಭಕ್ತಿ ಶ್ರದ್ಧೆಗಳಿಂದ ಗೌರವಿಸಿದ್ದಾರೆ ಈ ರೀತಿ ಆ ವೈಷ್ಣವರ ಒಂದು ಗೌರವವನ್ನು ಕಾಪಾಡಿದಂತಹ ಮಹಾನುಭಾವರು ರಘುಪತಿ ತೀರ್ಥ ಶ್ರೀಪಾದಂಗಳವರು ತಾವೇನು ಆ ಹನುಮಧ್ವಜ ಗಂಡಧ್ವಜಗಳನ್ನೆಲ್ಲ ಸಂಪಾದನೆ ಮಾಡಿದ್ದರು ಅನೇಕ ವಾದ್ಯ ವೈಭವಗಳನ್ನು ಸಂಪಾದನೆ ಮಾಡಿದ್ರು ಅನೇಕ ರಾಜಮರ್ಯಾದೆಗಳನ್ನು ಸಂಪಾದನೆ ಮಾಡಿದ್ರು ಅಲ್ಲಲ್ಲೇ ಸಂಚಾರ ಮಾಡಿ ಅದನ್ನೆಲ್ಲ ತಂದು ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಒಪ್ಪಿಸಿದ್ದಾರೆ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪೆ ಎನ್ನುವ ರೀತಿಯಲ್ಲಿ ಇದೆಲ್ಲ ನಿಮ್ಮ ಅನುಗ್ರಹ ಗುರುಗಳ ಅನುಗ್ರಹದಿಂದ ನಮಗೆ ಬಂದದ್ದು ನಿಮಗೇ ಸಮರ್ಪಣೆ ಅಂತ ಸಮರ್ಪಣೆ ಮಾಡಿದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಬಹಳ ಬಹಳ ಸಂತೋಷಪಟ್ಟಿದ್ದಾರೆ ಯಾವ ಉದ್ದೇಶಕ್ಕಾಗಿ ನಾವು ಇವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದೇವೆ ಈ ಅಣುಸಂಸ್ಥಾನವನ್ನು ವ್ಯಾಸಮುಷ್ಟಿ ಹಾಗೂ ವಂಶರಾಮದೇವರನ್ನು ಕೊಟ್ಟು ಸಂಚಾರಕ್ಕೆ ಕಳಿಸಿದ್ದೇವೆ ಆ ಕಾರ್ಯವನ್ನು ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಪೂರ್ಣ ಮನಸ್ಸಿನಿಂದ ಅವರಿಗೆ ಅನುಗ್ರಹ ಮಾಡಿದ್ದಾರೆ ಆದರೆ ಭಗವಂತನ ಸಂಕಲ್ಪ ಇದೇ ರೀತಿ ಅನೇಕ ದಿನಗಳವರೆಗೆ ವಾಕ್ಯಾರ್ಥಗಳನ್ನು ಮಾಡಿ ಒಂದು ದಿನ ರಹುತ್ತಮ ತೀರ್ಥ ಶ್ರೀಪಾದಂಗಳವರು ಇರುವಾಗಲೇ ಇವರು ಶಹಪುರ ಅಂತ ಈ ಗುಲಬರ್ಗ ಕಲಬುರಗಿಯ ಆಸುಪಾಸಿನಲ್ಲಿ ಇರತಕ್ಕಂತಹ ಶಹಾಪುರ ಅಂತ ಆ ಶಹಪುರಕ್ಕೆ ಬರ್ತಾರೆ ಶಹಾಪುರದ ಜನ ಅಲ್ಲಿರತಕ್ಕಂತಹ ಭಕ್ತರು ವೈದಿಕರು ಲೌಕಿಕರು ಇವರೆಲ್ಲ ರಘುಪತಿ ತೀರ್ಥ ಶ್ರೀಪಾದಂಗಳವರಿಗೆ ವಿಶೇಷವಾದ ಆದರ ಗೌರವಗಳನ್ನು ಸಲ್ಲಿಸದೇ ಇರುವಾಗ ತೀರ್ಥ ಶ್ರೀಪಾದಂಗಳವರು ರಾಯಸವನ್ನು ಕೊಟ್ಟು ಕಳಿಸ್ತಾರೆ ಪತ್ರವನ್ನು ಕೊಟ್ಟು ಕಳಿಸ್ತಾರೆ ನಾವು ಬಂದಾಗ ಯಾವ ರೀತಿಯ ಆದರ ಗೌರವಗಳನ್ನು ನೀವು ಸಲ್ಲಿಸ್ತೀರೋ ಅದೇ ಆದರ ಗೌರವಗಳನ್ನು ರಘುಪತಿ ತೀರ್ಥ ಶ್ರೀಪಾದಂಗಳವರಿಗೆ ನೀವು ಸಲ್ಲಿಸ್ತಕ್ಕದ್ದು ಈ ರೀತಿ ಇವರಿಗೆ ಮರ್ಯಾದೆಯನ್ನು ಮಾಡಬೇಕು ಅಲ್ಲಿ ಸಗರ ಅಂತ ಒಂದು ಮನೆತನ ಇದೆ ಈಗಲೂ ಇದ್ದಾರೆ ಅತ್ಯಂತ ಭಕ್ತಿಶ್ರದ್ಧಾವಂತರು ಆ ಸಗರ ಮನತನದ ಪ್ರಾಚೀನ ಆಚಾರ್ಯರಿಗೆ ತೀರ್ಥ ಶ್ರೀಪಾದಂಗಳವರು ಆದೇಶವನ್ನು ಕಳಿಸಿ ಮಾನ ಮರ್ಯಾದೆ ಗೌರವ ಎಲ್ಲ ಹೇಗೆ ನಡೆದುಕೊಳ್ಳಬೇಕು ಇತ್ಯಾದಿಗಳನ್ನೆಲ್ಲ ತಿಳಿಸಿಕೊಟ್ಟಂತಹ ಒಂದು ರಾಯಸ ಪತ್ರವನ್ನು ಕೊಟ್ಟು ಆ ರಘುಪತಿ ತೀರ್ಥ ಶ್ರೀಪಾದಂಗಳವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ ಸಗರದ ಎಲ್ಲ ಸಗರ ಮನತನದ ಭಕ್ತರಿಗೂ ಹಾಗೂ ಶಹಪುರದ ಎಲ್ಲ ಭಗವದ್ಭಕ್ತರಿಗೂ ತೀರ್ಥ ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಿದ್ದಾರೆ ಆ ರಘುಪತಿ ತೀರ್ಥರು ಭಗವತ್ ಸಂಕಲ್ಪದಂತೆ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿಯೇ ವೃಂದಾವನಸ್ಥರಾಗಿದ್ದಾರೆ ಶ್ರೀಹರಿಯ ಸಂಕಲ್ಪ ಶ್ರೀಮದ್ ಆಚಾರ್ಯರ ಇಚ್ಛೆ ಅಂತ ತೀರ್ಥ ಶ್ರೀಪಾದಂಗಳವರು ಸರಿ ಇದ್ದಷ್ಟು ದಿವಸ ಪಾಠ ಪ್ರವಚನಗಳನ್ನು ಮಾಡಿ ವಾಕ್ಯಾರ್ಥಗಳನ್ನು ಮಾಡಿ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡಿ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ದೊಡ್ಡ ಕಾರ್ಯ ಆಯಿತು ಅವರು ಮತ್ತೆ ಆ ವಂಶರಾಮದೇವರನ್ನು ಹಾಗೂ ಮೂರನೆಯ ವ್ಯಾಸಮುಷ್ಟಿಯನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಹೋಗಿ ಸೇರಿಸಬೇಕು ಅಂತ ಶಿಷ್ಯರ ಕೈಯಲ್ಲಿ ಕೊಟ್ಟು ಕಳಿಸಿ ತಾವು ವೃಂದಾವನಸ್ಥರಾಗಿದ್ದಾರೆ ಶಿಷ್ಯರು ತಂದು ಅದನ್ನು ರಘುತ್ತಮರಿಗೆ ಸಮರ್ಪಣೆ ಮಾಡಿದ್ದಾರೆ ರಘುತ್ತಮ ತೀರ್ಥರು ಮತ್ತೆ ಆಲೋಚನೆ ಮಾಡ್ತಾ ಇದ್ದಾರೆ ಯಾರಿಗೆ ಉತ್ತರಾಧಿಕಾರವನ್ನು ಕೊಡಬೇಕು ಯೋಗ್ಯರಾದವರಿಗೆ ಅಂತ ಆ ಸಂದರ್ಭದಲ್ಲಿ ಅನಂತವ್ಯಾಸಾಚಾರ್ಯರು ಅಂತ ದೊಡ್ಡ ಪಂಡಿತರು ಮಹಾವಿರಕ್ತ ಶಿಖಾಮಣಿಗಳು ಪೂರ್ವಾಶ್ರಮದಲ್ಲೇನೆ ದೊಡ್ಡದಾದಂತಹ ಶಿಷ್ಯ ಪ್ರಶಿಷ್ಯರ ಗುಂಪು ಅವರು ಎಲ್ಲಿಯಾದರೂ ಹೊರಟರೆ ಅಷ್ಟೆಲ್ಲ ಜನರನ್ನು ಕರೆದುಕೊಂಡೇ ಹೋಗೋದು ರಘುತ್ತಮ ತೀರ್ಥರ ದರ್ಶನಕ್ಕೆಂದು ಬಂದಿದ್ದಾರೆ ಸೊ ನಮಸ್ಕಾರ ಹಾಕಿದರು ನೂರಾರು ಜನ ಶಿಷ್ಯರು ಯಾರಿವರೆಲ್ಲ ಇವರೆಲ್ಲ ಪಾಠಕ್ಕಿರ ಜೊತೆಗೆ ಓಡಾಡುವ ಶಿಷ್ಯರು ಅಂತ ಹೇಳಿದರು ಅವರು ಬಹಳ ಸಂತೋಷ ಆಯ್ತು ರಘುತ್ತಮ ತೀರ್ಥರಿಗೆ ಓ ಇಷ್ಟು ಜನ ಶಿಷ್ಯರಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರಾ ಹಾಗಾದರೆ ಇವರೇ ನನಗೆ ಯೋಗ್ಯರಾದ ಉತ್ತರಾಧಿಕಾರಿಗಳು ಅಂತ ನಿರ್ಣಯ ಮಾಡಿಕೊಂಡಿದ್ದಾರೆ ಆ ಅನಂತ ವ್ಯಾಸಾಚಾರ್ಯರು ಅಂತ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ಛಾಂದೋಗ್ಯ ಭಾಷ್ಯದೊಳಗೆ ಬರುವಂತಹ ಅವಾಕ್ಯ ಅನ್ನುವ ಶಬ್ದಕ್ಕೆ ಒಂದು ಅರ್ಥ ಮಾಡ್ತಾರೆ ದೇವರಿಗೆ ಅವಾಕ್ಯ ಅಂತ ಯಾಕೆ ಕರೀತಾರೆ ಅಂದರೆ ಅವ್ನು ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತಲ್ಲ ಅವನಷ್ಟು ಮಾತಾಡೋರು ಯಾರಿದ್ದಾರೆ ಆದರೆ ನವಿದ್ಯತೆ ವಾಕ್ಯಂ ಯದನುಗ್ರಹಂ ಅಂತರ ಸಹ ಅವಾಕ್ಯ ಅಂತ ಯಾರ ಅನುಗ್ರಹವಿಲ್ಲದೆ ಇನ್ನೊಬ್ಬರಿಗೆ ವಾಕ್ಯಗಳು ಮಾ ಬಾಯಿಯಿಂದ ಹೊರಗೆ ಬರೋದಿಲ್ಲ ಅಂತಹ ಪರಮಾತ್ಮನಿಗೆ ಅವಾಕ್ಯ ಅಂತ ಹಾಗೆ ವೇದವ್ಯಾಸ ದೇವರಿಗೆ ಅನಂತ ಅಂತ ಕರೆಯೋದು ಯಾಕೆ ಅಂದರೆ ನವಿದ್ಯತೆ ಅಂತಃ ನಿರ್ಣಯ ಯದನುಗ್ರಹ ಮಂತರ ಅನ್ಯಸ್ಯ ಸಹ ಅನಂತ ಅಂತ ಯಾಕೆ ಇವರಿಗೆ ಅನಂತ ವ್ಯಾಸ ಅಂತ ಅನಂತ ವ್ಯಾಸ ಅಂತ ದೇವರ ಹೆಸರು ಯಾಕೆ ದೇವರು ಅನಂತ ವ್ಯಾಸ ಅಂದರೆ ದೇಶತಃ ಅವನಿಗೆ ಅಂತ ಇಲ್ಲ ಎಲ್ಲ ಕಡೆಗೆ ವ್ಯಾಪ್ತ ಕಾಲತಃ ಅವನಿಗೆ ಅಂತ ಇಲ್ಲ ಅನಾದಿ ಅನಂತ ಕಾಲದವರೆಗೆ ಏಕಪ್ರಕಾರವಾಗಿರ್ತಾನೆ ಗುಣಗಳಿಗೆ ಅಂತ ಇಲ್ಲ ರೂಪಗಳಿಗೆ ಅಂತ ಇಲ್ಲ ಕ್ರಿಯೆಗಳಿಗೆ ಅಂತ ಇಲ್ಲ ಅವತಾರಗಳಿಗೆ ಅಂತ ಇಲ್ಲ ಹೀಗೆಲ್ಲ ಅರ್ಥಗಳಿವೆ ಅದರ ಜೊತೆಗೆ ಇನ್ನೊಂದು ಅವನ ಅನುಗ್ರಹ ಇಲ್ಲದೆ ಯಾರಿಗೂ ಅಂತ ಅಂದರೆ ತತ್ವದ ನಿರ್ಣಯ ಇಲ್ಲ ನಾಮಿವ ಸರ್ವವಾಚಾಂ ಎಲ್ಲ ಶಾಸ್ತ್ರಾರ್ಥಗಳ ನಿರ್ಣಯವನ್ನು ಮಾಡಬೇಕು ಅಂದರೆ ವೇದವ್ಯಾಸದೇವರ ಅನುಗ್ರಹದಿಂದಲೇ ಮಾಡಬೇಕಾದ್ದರಿಂದ ಅವರು ಅನಂತರು ಅಂತಹ ಅನಂತ ಅಂತ ಆ ಅನಂತವ್ಯಾಸ ಅನ್ನೋ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಓ ಸಾರ್ಥಕವಾದ ಹೆಸರನ್ನು ಇಟ್ಟುಕೊಂಡು ಪಾಠ ಪ್ರವಚನವನ್ನು ಮಾಡುತ್ತಾ ಇದ್ದೀರಿ ಅತ್ಯಂತ ಭಕ್ತಿ ಶ್ರದ್ಧೆ ವೈರಾಗ್ಯ ಎಲ್ಲ ಗುಣಗಳು ನಿಮ್ಮಲ್ಲಿ ಮೇಳವಿಸಿವೆ ನೀವು ಯೋಗ್ಯರಾದ ಉತ್ತರಾಧಿಕಾರಿಗಳು ನಿಮಗೆ ನಾವು ಸನ್ಯಾಸಾಶ್ರಮವನ್ನು ಕೊಡಬೇಕು ಅಂತ ಅಪೇಕ್ಷೆ ಮಾಡಿದ್ದೇವೆ ಎಂದಾಗ ಯದ್ಗುರು ಸುಪ್ರಸನ್ನ ಸಂದದ್ಯಾ ತನ್ನ ಅನ್ಯಥಾಭವೇ ನೀವು ಅತ್ಯಂತ ಪ್ರಸನ್ನರಾಗಿ ಏನು ಅನುಗ್ರಹ ಮಾಡಿದರೂ ಸರಿ ನಾವು ಬಂದದ್ದು ಮಂತ್ರಾಕ್ಷಟಿಗೆ ನಿಮ್ಮ ದರ್ಶನ ಮಾಡಿ ತೀರ್ಥಪ್ರಸಾದ ತೆಗೆದುಕೊಳ್ಳಬೇಕು ಅಂತ ಬಂದದ್ದು ಆದರೆ ನೀವು ಅನುಗ್ರಹವನ್ನು ಮಾಡಿ ಆಶ್ರಮದ ಮಂತ್ರಾಕ್ಷತೆಯನ್ನೇ ಕಾಯಿ ಮಂತ್ರಾಕ್ಷತೆಯನ್ನೇ ಕೊಡೋದಾದರೆ ಅದನ್ನೇ ಸ್ವೀಕಾರ ಮಾಡ್ತೇವೆ ಆದರೆ ನಿಮ್ಮ ಅನುಗ್ರಹ ಬೇಕು ನಿಮ್ಮ ಅನುಗ್ರಹ ಇಲ್ಲದೇ ಏನಾಗುವುದಿಲ್ಲ ಅಂತ ರಘುತ್ತಮ ತೀರ್ಥರು ಪೂರ್ಣಾನುಗ್ರಹವನ್ನು ಮಾಡಿ ವೈಶಾಖ ಮಾಸದ ಪೌರ್ಣಿಮಾ ಅವರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ವೇದವ್ಯಾಸ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ ಪೂರ್ವಾಶ್ರಮದಲ್ಲಿಯೂ ಅವರು ವ್ಯಾಸಾಚಾರ್ಯರೇ ಅನಂತ ವ್ಯಾಸಾಚಾರ್ಯರು ಆಮೇಲೆ ಆ ವ್ಯಾಸ ಅಂತ ಹಾಗೆ ಉಳಿದಿದೆ ವೇದವ್ಯಾಸ ತೀರ್ಥರು ಅಂತ ಅವರಿಗೆ ನಾಮಕರಣವನ್ನು ಮಾಡಿದ್ದಾರೆ ಅವರಿಗೆ ನಾಮಕರಣವನ್ನು ಮಾಡಿ ತತ್ವೋಪದೇಶವನ್ನು ಮಾಡಿ ಅವರು ಸ್ವಯಂ ವಿದ್ವಾಂಸರು ಇನ್ನೂ ವಿಶೇಷವಾಗಿ ಅವರಿಗೆ ಪಾಠ ಪ್ರವಚನಗಳನ್ನು ಮಾಡಿ ಜ್ಞಾನೋಪದೇಶವನ್ನು ಮಾಡಿ ಅವರಿಂದ ಮುಂದೆ ಪಾಠ ಪ್ರವಚನಗಳನ್ನು ಮಾಡಿಸ್ತಾ ಇದ್ದಾರೆ ಈ ಕಡೆಗೆ ತಮ್ಮ ಮಣ್ಣೂರಿನ ಆದ್ಯ ವರದರಾಜಾಚಾರ್ಯರಿಗೆ ಹೇಳಿದರು ಎಲ್ಲ ಒಬ್ಬ ಹರಿ ಸಮರ್ಥ ಉತ್ತಮ ಬುದ್ಧಿವಂತ ವಿರಕ್ ರಕ್ತ ಶಿಖಾಮಣಿ ಅಂಥ ಒಬ್ಬ ವಿದ್ಯಾರ್ಥಿಯನ್ನು ಕೊಟ್ಟು ಕಳಿಸಿ ಅಂತ ಅವರು ನೋಡಿ ನೋಡಿ ಆರಿಸಿ ಆರಿಸಿ ಅತ್ಯಂತ ವಿನೀತರು ಮಹಾಕುಶಾಗ್ರ ಬುದ್ಧಿಗಳು ಪರಮವಿರಕ್ತ ಶಿಖಾಮಣಿಗಳು ಅಂತಹ ಭಾಗಪ್ಪ ನಾಯಕರು ಅಂತ ಶ್ರೀನಿವಾಸಾಚಾರ್ಯರು ಅಂತ ಅವರ ಹೆಸರು ಭಾಗಪ್ಪ ಅಂತ ಅವರನ್ನು ಕೊಟ್ಟು ಕಳಿಸಿದ್ದಾರೆ ರಘುತ್ತಮ ತೀರ್ಥರಿಗೆ ಬಹಳ ಸಂತೋಷ ಆಯಿತು ಅವರ ಬುದ್ಧಿ ಅವರ ಅವರ ಶ್ರದ್ಧೆ ಅವರ ವೈರಾಗ್ಯ ಇದನ್ನೆಲ್ಲ ನೋಡಿ ಸಂಪೂರ್ಣ ಎಲ್ಲ ಶಾಸ್ತ್ರಗಳ ಪಾಠವನ್ನು ಹೇಳಿದ್ದಾರೆ ಚತುಶಾಸ್ತ್ರಗಳನ್ನು ಹೇಳಿದ್ದಾರೆ ಮಧುಶಾಸ್ತ್ರವನ್ನು ಸಂಪೂರ್ಣವಾಗಿ ಅವರಿಗೆ ಉಪದೇಶ ಮಾಡಿದ್ದಾರೆ ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ವೇದೇಶ ತೀರ್ಥರು ಅಂತ ಅವರಿಗೆ ನಾಮಕರಣವನ್ನು ಮಾಡುತ್ತಾರೆ ತಮ್ಮ ಜೊತೆಗೆ ಸಂಚಾರದಲ್ಲಿ ಇಟ್ಟುಕೊಳ್ತಾರೆ ತಾವು ರಾಮದೇವರ ಪೂಜೆಯನ್ನು ಮಾಡುವಾಗ ಎಡಸೇವೆಯನ್ನು ಮಾಡ್ತಾ ಅವರ ಜೊತೆಗೇನೆ ಪಾಠವನ್ನು ಕೇಳ್ತಾ ಸೇವೆಯನ್ನೂ ಮಾಡ್ತಾ ವಿದೇಶ ತೀರ್ಥರಿರ್ತಾರೆ ಅವರ ಸೇವೆ ಅವರು ಮಾಡುವಂತಹ ಅಧ್ಯಯನ ಅವರ ಪಾಠ ಪ್ರವಚನ ಅವರ ಗ್ರಂಥಗಳಿಗೆ ಮಾಡುವ ವ್ಯಾಖ್ಯಾನದ ಶೈಲಿ ಇದನ್ನೆಲ್ಲ ನೋಡಿ ಆನಂದ ತುಂದಿಲರಾಗಿ ಪೂರ್ಣಾಂತಃಕರಣದಿಂದ ಸ್ಪೃಶೇತ್ಯಾಜ್ಞಾಂದ ಪ್ರೀತಾಹ ಮೂಲರಾಮದೇವರ ಸ್ಪರ್ಶವನ್ನು ಮಾಡಿ ಇಂಥ ತೀರ್ಥರಿಗೆ ರಘುುತ್ತಮ ತೀರ್ಥ ಶ್ರೀಪಾದಂಗಳವರು ಆಜ್ಞೆಯನ್ನು ಮಾಡ್ತಾರೆ ರಾಮದೇವರ ಸ್ಪರ್ಶವನ್ನು ಮಾಡುವ ಮೂಲ ರಾಮದೇವರ ದಿಗ್ವಿಜಯ ರಾಮದೇವರ ಸ್ಪರ್ಶವನ್ನು ಮಾಡುವಂತಹ ಸೌಭಾಗ್ಯವನ್ನು ತೀರ್ಥರಿಗೆ ಕರುಣಿಸ್ತಾರೆ ಏನು ವೇದೇಶ ತೀರ್ಥರ ಧನ್ಯತೆಯನ್ನು ಅನುಭವಿಸಿದ್ದಾರೆ ರಾಮದೇವರ ಸ್ಪರ್ಶವನ್ನು ಮಾಡುವ ಸುಮ್ಮನೆ ಎಡಸೇವೆಯನ್ನು ಮಾಡಿಕೊಂಡು ಅಧ್ಯಯನ ಮಾಡುವುದಕ್ಕೆ ಅಂತ ನಾವಿದ್ರೆ ರಾಮದೇವರ ಸ್ಪರ್ಶವನ್ನು ಮಾಡುವ ಸೌಭಾಗ್ಯವನ್ನು ಕೊಟ್ಟರಲ್ಲ ಅಂತ ಪರಮಾನಂದ ಮಗ್ನರಾಗಿ ತೀರ್ಥರಿರುವಾಗ ನೀವು ರಾಮದೇವರ ಪೂಜೆಯನ್ನು ಮಾಡಿಕೊಂಡು ದೇಶ ದಿಗ್ವಿಜಯವನ್ನು ಮಾಡಿ ಸಂಚಾರವನ್ನು ಮಾಡಿ ಲೋಕೋದ್ಧಾರವನ್ನು ಮಾಡ್ತಾ ಪಾಠ ಪ್ರವಚನಗಳನ್ನು ಮಾಡ್ತಾ ಇರ್ತೀರಾ ಅಂತ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೇಳಿದರೆ ಈ ಭಾಗ್ಯ ಕೊಟ್ಟದ್ದು ಇಷ್ಟು ಸಾಕು ಸ್ಪರ್ಶವನ್ನು ಮಾಡುವ ಭಾಗ್ಯ ಕೊಟ್ಟಿದ್ದೀರಿ ಪಾಠ ಹೇಳಿದ್ದೀರಿ ರಾಮದೇವರ ಪೂಜೆ ಬೇಡ ಅಂತಲ್ಲ ರಾಮದೇವರ ಪೂಜೆಯನ್ನು ಮಾಡುವ ಅಪೇಕ್ಷೆ ಅವಶ್ಯ ಇದೆ ಆದರೆ ರಾಮದೇವರ ಪೂಜೆಯನ್ನು ಮಾಡುವುದಕ್ಕೆ ಸಂಚಾರವನ್ನು ಮಾಡಬೇಕಾಗ್ತದೆ ಅಲ್ಲಲ್ಲಿರುವ ಭಕ್ತರಿಗೆ ರಾಮದೇವರ ದರ್ಶನ ಮಾಡಿಸಬೇಕು ಆ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡರೆ ಪಠಪ್ರವಚನಗಳನ್ನು ಮಾಡುವುದಕ್ಕೆ ಆಗುವುದಿಲ್ಲ ನಿಮ್ಮ ಆದೇಶದಂತೆ ನನ್ನ ತಮ್ಮನನ್ನು ನಾನು ಸಿದ್ಧಪಡಿಸಬೇಕಾಗಿದೆ ಅನುಜೋದಯ ಮಾಶಾಸೇ ನಾಶಾಸೆ ವಿದಿಶಾಂ ಜಯಂ ದೇಶ ದಿಗ್ಜಯಂ ಈ ದಿಕ್ಕು ವಿದಿಕ್ಕುಗಳಲ್ಲಿ ಹೋಗಿ ಜಯವನ್ನು ಸಂಪಾದನೆ ಮಾಡಿ ಲೋಕೋದ್ಧಾರವನ್ನು ಮಾಡುವುದು ಒಂದು ದೊಡ್ಡ ಸೇವೆ ಆದರೆ ಅಂತರ್ಯಾಮಿಯ ಪ್ರೇರಣೆಯಂತೆ ನಿಮ್ಮ ಅನುಗ್ರಹದಂತೆ ನೀವು ಕೊಟ್ಟ ವಿದ್ಯೆಯನ್ನು ನಮ್ಮ ಶಿಷ್ಯನಿಗೆ ಧಾರೆ ಎರೆದು ಕೊಡಬೇಕು ಅಂತ ನನಗೆ ಸಂಕಲ್ಪ ಇದೆ ರಘುತ್ತಮ ತೀರ್ಥರಂದರು ತಥಾಸ್ತು ಹೊಂದಿದೆ ನಿಮ್ಮ ಸಂಕಲ್ಪ ಪರಿಪೂರ್ಣ ಆಗಲಿ ಮಹಾವಿದ್ವಾಂಸರಾಗಲಿ ನಿಮ್ಮ ತಮ್ಮಂದಿರು ಅವರೇ ಮಹಾನುಭಾವರ ಯಾದವಾರಿಯರು ಒಬ್ಬೊಬ್ಬರ ಹೆಸರನ್ನು ತೆಗೆದುಕೊಂಡ್ರೆ ರೋಮಾಂಚನ ಆಗ್ತದೆ ಏನು ರಘುತ್ತಮ ತೀರ್ಥರು ಎಂಥ ವೇದೇಶ ತೀರ್ಥರು ಏನು ಯಾದವಾರ್ಯರು ಅವರ ಗ್ರಂಥಗಳೇನು ಆ ವ್ಯಾಖ್ಯಾನಗಳೇನು ಅದರಲ್ಲಿರುವ ಶುದ್ಧಿ ಏನು ಅವರಿಗಿರುವ ನಿಷ್ಠೆ ಏನು ಕೊಟ್ಟರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಜಗತ್ತಿಗೆ ಎಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋದರು ಸುಧಾ ಗ್ರಂಥಕ್ಕೆ ಶ್ರೀಮದ್ ಭಾಗವತಕ್ಕೆ ಯಾದವಾರ್ಯರು ಬರದ ವ್ಯಾಖ್ಯಾನ ಅವರ ಒಂದೊಂದು ವಾಕ್ಯಗಳು ಒಂದೊಂದು ಶಬ್ದಕ್ಕೆ ಒಂದು ಅರ್ಥ ಬರೆದರೆ ಒಂದು ಅವತರಣಿಕೆ ಕೊಟ್ಟರೆ ಒಂದು ವಿಶ್ಲೇಷಣೆ ಮಾಡಿದರೆ ಒಂದು ವಿರೋಧ ಪರಿಹಾರ ಮಾಡಿದರೆ ಇಡೀ ಸರ್ವಮೂಲ ಶ್ರೀಮಟ್ಟಿಕಾ ಗ್ರಂಥಗಳ ಪೂರ್ವಾಪರ ವಿಮರ್ಶವನ್ನು ಮಾಡಿ ಯಾವುದಕ್ಕೂ ವಿರೋಧ ಬರದಂತೆ ಅತ್ಯಂತ ಸೊಗಸಾಗಿ ಸ್ವರಸವಾಗಿ ಒಂದು ಅಕ್ಷರ ಆಚೆ ಈಚೆ ಎತ್ತಿಡೋ ಹಾಗೆ ಇಲ್ಲ ಅಂಥ ಶುದ್ಧವಾದ ವ್ಯಾಖ್ಯಾನವನ್ನು ರಚನೆ ಮಾಡಬೇಕಾದರೆ ಯಾದುವಾರಿರು ಹೇಗೆ ಅವರನ್ನು ತೀರ್ಥರು ತಯಾರು ಮಾಡಿರಬೇಕು ಆ ವೇದೇಶ ತೀರ್ಥರೇ ರೋಗುತ್ತಮರೆ ಹೇಗೆ ವಿದ್ಯೆಯನ್ನು ಧಾರೆಯರೆದು ಕೊಟ್ಟಿರಬೇಕು ಶ್ರೀಮದಾನಂದ ತೀರ್ಥೀಯ ಭಾಷ್ಯಂ ವ್ಯಾಖ್ಯಾತು ಅಂಜಸ ಯೋಗ್ಯ ತ್ವಮೇವ ವ್ಯಾಚಕ್ಷ್ವ ಸರ್ವಂ ಭಾಷ್ಯಂ ಯಥಾಮತಿ ಇಂತ ಸ್ವಪ್ನದಲ್ಲಿ ತೀರ್ಥ ಶ್ರೀಪಾದಂಗಳವರು ಗುರುಗಳು ಜ್ಞಾನಿಗಳು ಶ್ರೀಮದ್ ಆಚಾರ್ಯರ ಆದೇಶದಂತೆ ತೀರ್ಥರಿಗೆ ಅಪ್ಪಣೆ ಕೊಡ್ತಾರೆ ತೀರ್ಥೀಯ ಭಾಷ್ಯಂ ವ್ಯಾಖ್ಯಾತು ಮಂಜಸಾ ಯೋಗ್ಯಸ್ತ್ವಮೇವ ವ್ಯಾಚಕ್ಷ ಸರ್ವಂ ಭಾಷ್ಯಂ ಯಥಾಮತಿ ಸ್ವಾಪ್ನೋಯಂ ಶ್ಲೋಕ ಅಂತ ಕಾಟಕ ಭಾಷ್ಯದ ವೇದೇಶತೀರ್ಥೀಯದಲ್ಲಿ ನಮಗೆ ಸ್ವಪ್ನದಲ್ಲಿ ಹೀಗೆ ಸೂಚನೆಯಾಗಿದೆ ಅಂತ ವೇದೇಶ ತೀರ್ಥರು ಬರೆದುಕೊಳ್ತಾರೆ ಏನಿದು ಸಾಮಾನ್ಯ ಮಾತ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವುದಕ್ಕೆ ನಿಮ್ಮ ಅವಚಾರ ಆದದ್ದು ಆ ಕಾರ್ಯವನ್ನು ನೀವು ಮಾಡಿ ನೀವೇ ಮಾಡಬೇಕು ನೀವು ಮಾಡಲೇಬೇಕು ಯೋಗ್ಯಸ್ತ್ವಮೇವ ವ್ಯಾಚಕ್ಷ ತ್ವ ವ್ಯಾಚಕ್ಷವೈವ ಆ ಸ್ವಪ್ನ ಸೂಚನೆಯೋ ಏನೋ ಅನ್ನೋದಕ್ಕೆ ನಾಶಾಸೆ ವಿದಿಶಾಂ ಜಯಂ ಅಂತ ಕೇಳಿಕೊಂಡ್ರವರು ನನಗೆ ಹೀಗೆ ಸೂಚನೆಯಾಗಿದೆ ನಾನು ಗ್ರಂಥಗಳನ್ನು ಬರೀಬೇಕು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಬೇಕು ನಾವು ಸಂಚಾರವನ್ನು ಮಾಡುವುದಿಲ್ಲ ಅಂತ ರಘುತ್ತಮರು ಅದಕ್ಕೆ ಅಪಣೆ ಕೊಟ್ಟಿದ್ದಾರೆ ಅನುಮತಿ ನೀಡಿದ್ದಾರೆ ಆ ಕಾರ್ಯವನ್ನು ಮಾಡಿದ್ದಾರೆ ಮಹಾರಾಯರು ವಿದೇಶ ತೀರ್ಥರು ಅಂಥ ಕಾರ್ಯವನ್ನು ಮಾಡೋದಕ್ಕೆ ಅವರನ್ನು ಹಾಗೆ ಸಿದ್ಧಪಡಿಸಿದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದನ್ ತಾವು ಸ್ವತಃ ತೀರ್ಥ ಶ್ರೀಪಾದಂಗಳವರು ಪಂಚಭಾವ ಬೋಧಗಳನ್ನು ಹಾಗೂ ಇನ್ನು ಕೆಲವು ಗ್ರಂಥಗಳನ್ನು ಬರೆದರು ಅನ್ನುವುದು ಅಷ್ಟೇ ದೊಡ್ಡದಲ್ಲ ಅದಂತೂ ಮಹಾನ ಮಹಿಮೆ ಅಂತಹ ಗ್ರಂಥಕಾರರನ್ನು ನೂರಾರು ಜನರನ್ನು ಮಾಧ್ಯ ಸಮಾಜಕ್ಕೆ ಕೊಟ್ಟರು ಅಂತನ್ನೋದು ಮಾತ್ರ ಅವಿಸ್ಮರಣೀಯವಾದ ಚಿರಸ್ಮರಣೀಯವಾದ ಪ್ರಾತಸ್ಮರಣೀಯವಾದಂತಹ ಉಪಕಾರ ಈ ಕಡೆಗೆ ವಿಶ್ವನಾಥ ಮುರಹಾರಿ ಆಚಾರ್ಯರು ಅಂತ ಅವರ ಶಿಷ್ಯರು ವಿಶ್ವನಾಥಾಚಾರ್ಯರು ಅವರ ಪುತ್ರರು ವಿಶ್ವನಾಥಾಚಾರ್ಯರ ಮಕ್ಕಳು ನಾರಾಯಣಾಚಾರ್ಯರು ಅಂತ ಅದ್ವೈತ ಕಾಲಾನಲ ಮಧ್ವಮಂತ್ರಾರ್ಥ ಮಂಜರಿ ಪ್ರಾಗಭಾವೋಜ್ಜೀವನ ಹೀಗೆ ಅನೇಕ ಗ್ರಂಥಗಳನ್ನು ಅವರಿಂದ ರಚನೆ ಮಾಡಿಸಿದ್ದಾರೆ ಎರಡನೆಯದವರೇ ವ್ಯಾಸರಾಮಾಚಾರ್ಯರು ತರಂಗಿಣಿ ವ್ಯಾಸರಾಮಾಚಾರ್ಯರು ವ್ಯಾಸರಾಜರು ಬರೆದಂತಹ ನ್ಯಾಯಾಮೃತ ಗ್ರಂಥ ಅತ್ಯದ್ಭುತವಾದ ಗ್ರಂಥ ಮೇರುಕೃತಿ ದ್ವೈತ ಸಿದ್ಧಾಂತದ ಸಮರ್ಥನೆಯನ್ನು ಮಾಡುವಂತಹ ಅದ್ವೈತವಾದದ ವಿಮರ್ಶೆಯನ್ನು ಮಾಡಿ ದ್ವೈತ ಸಿದ್ಧಾಂತದ ಸಮರ್ಥನೆಯನ್ನು ಮಾಡುವ ಶ್ರೇಷ್ಠವಾದ ಗ್ರಂಥ ಅಂತಹ ನ್ಯಾಯಾಮೃತ ಗ್ರಂಥಕ್ಕೆ ಖಂಡನಾಭಾಸ ಬಂದಾಗ ಮಹಾವಿದ್ವಾಂಸರು ಬುದ್ಧಿಗಳು ಮಧುಸೂದನ ಸರಸ್ವತಿಗಳು ಅಂಥವರು ಅದಕ್ಕೆ ಖಂಡನಾಭಾಸವನ್ನು ಮಾಡಿದರೆ ವ್ಯಾಸರಾಜರು ಬರದ ಗ್ರಂಥದ ವ್ಯಾಖ್ಯಾನವನ್ನು ಮಾಡುವ ನೆಪದಲ್ಲಿ ಆ ವ್ಯಾಸರಾಜರು ಮಾಡಿದ ಗ್ರಂಥ ಎಷ್ಟು ಪ್ರಮಾಣಭೂತವಾದದ್ದು ಆ ಯುಕ್ತಿಗಳು ಎಷ್ಟು ಅಕಾಟ್ಯವಾದದ್ದು ಅಖಂಡನೀಯವಾದದ್ದು ಅನ್ನುವುದನ್ನು ತೋರಿಸಿಕೊಡುವುದಕ್ಕೆ ವ್ಯಾಸರಾಮಾಚಾರ್ಯರಿಗೆ ಆದೇಶವನ್ನು ಮಾಡಿದ್ದಾರೆ ರಘುತ್ತಮತೀರ್ಥ ಶ್ರೀಪಾದಂಗಳವರು ಶುಕೇನ ಶಾಂತಿಯಾದಿಶು ವಾಮಯೇಷವ್ಯಾಸೇನ ಧೈರ್ಯ ಬುಧನೋಪಮೇಯಂ ಮನೋಜಿತ್ಯಂ ಮನಸಾಂಹಿಪತ್ಯಂ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ಅಂತ ನಮಸ್ಕಾರವನ್ನು ಮಾಡಿ ಆ ವ್ಯಾಸರಾಮಾಚಾರ್ಯರು ವ್ಯಾಸರಾಜರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಆ ವ್ಯಾಸರಾಜರ ಗ್ರಂಥದ ಅಕಾಟ್ಯತೆಯನ್ನು ಅಖಂಡ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅಂತಹ ರಾಮಾಚಾರ್ಯರು ಪ್ರಭುತ್ವ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಆನಂದ ಭಟ್ಟಾರಕರು ಎಂತಹ ಅದ್ಭುತವಾದಂತಹ ಪಾಂಡಿತ್ಯ ಅವರು ನ್ಯಾಯಾಮೃತಕ್ಕೆ ಕಂಟಕೋದ್ಧಾರ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅತ್ಯದ್ಭುತವಾದ ಗ್ರಂಥ ಬಹಳ ಪರಿಷ್ಕೃತವಾದ ರೀತಿಯಲ್ಲಿ ಅವರ ವ್ಯಾಖ್ಯಾನ ಅನ್ಯೂನ ಅನತಿರಿಕ್ತವಾರದ್ದು ಅಂತಹ ಆನಂದ ಭಟ್ಟಾರಕರು ಶ್ರೀಪಾದಂಗಳವರ ಶಿಷ್ಯರು ಏನು ಆನಂದ ಭಟ್ಟಾರಕರ ಸೌಭಾಗ್ಯ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಶ್ರೀಪಾದಂಗಳವರಿಂದ ಜ್ಞಾನವನ್ನು ಪಡೆದದ್ದು ರಘುತ್ತಮರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ನ್ಯಾಯಾಮೃತದ ಕಂಟಕೋದ್ಧಾರ ಎಂಬ ವ್ಯಾಖ್ಯಾನವನ್ನು ಮಾಡಿ ಆ ವ್ಯಾಖ್ಯಾನ ಮಾಡುವ ಮೂಲಕ ವ್ಯಾಸರಾಜರ ಪರಮಾನುಗ್ರಹಕ್ಕೆ ಪಾತ್ರರಾದರು ಋಹೋತ್ತಮರಲ್ಲಿ ಅಧ್ಯಯನ ಮಾಡಿ ಶಿಷ್ಯರಾಗಿ ಅವರ ಅನುಗ್ರಹ ಪಡೆದರು ಅವರ ಆಜ್ಞೆಯಂತೆ ವ್ಯಾಸರಾಜರ ಸೇವೆಯನ್ನು ಮಾಡಿ ವ್ಯಾಸರಾಜರ ಅನುಗ್ರಹ ಪಡೆದರು ಪರ್ಯಾಯ ಸಂಚಾರಕ್ಕೆ ಅಂತ ಮಹಾನುಭಾವರಾದ ವಾದರಾಜ ಶ್ರೀಪಾದಂಗಳವರು ಸಂಚಾರ ಮಾಡುವಾಗ ಈ ಪ್ರಾಂತಕ್ಕೆ ಬಂದಾಗ ವಾದರಾಜ ಶ್ರೀಪಾದಂಗಳವರ ಆಜ್ಞೆಯಂತೆ ವಾದಿಗಳನ್ನು ಸೋಲಿಸಿ ಜಯಪತ್ರವನ್ನು ತಂದು ವಾದರಾಜ ಶ್ರೀಪಾದಂಗಳವರಿಗೆ ಅವರ ಪರ್ಯಾಯವನ್ನು ಅನುಷ್ಠಾನ ಮಾಡ್ತಾ ಇರುವಾಗ ಶ್ರೀಕೃಷ್ಣ ಪರಮಾತ್ಮನ ಪೂಜಾ ಪರ್ಯಾಯವನ್ನು ಮಾಡ್ತಾ ಇರುವಾಗ ಉಡುಪಿ ಕ್ಷೇತ್ರದಲ್ಲಿ ಹೋಗಿ ಅವರ ಪಾದಗಳಿಗೆ ಆ ಜಯಪತ್ರಿಕೆಯನ್ನು ಅರ್ಪಿಸಿ ವಾದರಾಜನ ಅನುಗ್ರಹವನ್ನು ಪಡೆದಿದ್ದಾರೆ ಆನಂದ ಭಟ್ಟಾರಕರು ಇಷ್ಟು ದೊಡ್ಡ ಸೇವೆ ಮಾಡಿದ್ದೀರಲ್ಲ ನಮ್ಮ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದೀರಲ್ಲ ನಿಮಗೇನು ಬೇಕು ಅಂತ ಕೇಳಿದರೆ ಆಗ ಉತ್ತಮವಾದಂತಹ ಶ್ರೀಮದ್ ಆಚಾರ್ಯರ ಪಾಠ ಪಾಠಪ್ರವಚನಗಳನ್ನು ಮಾಡುವಂತಹ ಒಂದು ಸಂತಾನ ಆಗುವಂತೆ ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಆಗ ಅವತಾರ ಮಾಡಿದವರೇ ನರಸಿಂಹಾಚಾರ್ಯರು ಅವರೇ ಮುಂದೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಾದರು ಈ ಕಡೆಗೆ ರಘುತ್ತಮರ ಅನುಗ್ರಹ ವಾದರಾಜರ ಅನುಗ್ರಹ ವ್ಯಾಸರಾಜರ ಅನುಗ್ರಹ ಇವುಗಳೆಲ್ಲವೂ ಸೇರಿ ಆ ಆನಂದ ಭಟ್ಟಾರಕರಲ್ಲಿ ತ್ರಿವೇಣಿ ಸಂಗಮದಂತೆಯಾಗಿ ಅಲ್ಲಿ ಅವತಾರ ಮಾಡಿದವರೇ ವಿದ್ಯಾಧೀಶ ತೀರ್ಥ ಶ್ರೀಪಾದಗಳು ಅಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಂದೆಯಾದವರು ಆನಂದ ಭಟ್ಟಾರಕರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಈ ಕಡೆಗೆ ತೀರ್ಥರ ಶಿಷ್ಯರು ಯಾದವಾರ್ಯರು ಅವರ ಶಿಷ್ಯರು ಶ್ರೀನಿವಾಸ ತೀರ್ಥರು ಅವರಿಗೆ ಅನೇಕ ಜನ ಅಷ್ಟ ದಿಗ್ಗಜಗಳು ಮಹಾನುಭಾವರು ಟೀಕಾ ಟಿಪ್ಪಣಿಕಾರರಲ್ಲ ಶಿಷ್ಯ ಟಿಪ್ಪಣಿಕಾರರಲ್ಲ ಶಿಷ್ಯರು ಹೀಗೆ ವಿವಿಧ ಕವಲುಗಳಿಂದ ತಮ್ಮ ಈ ವ್ಯಾಖ್ಯಾನಕಾರರ ಪರಂಪರೆಯನ್ನು ಮುಂದುವರೆಸಿದಂತಹ ಮಹಾನುಭಾವರು ಇಷ್ಟು ಹೆಸರುಗಳನ್ನು ಹೇಳಿದ್ದೇವೆ ಅಂತ ಇಷ್ಟೇ ಅಂತ ತಿಳಿಯುವ ಅವಶ್ಯಕತೆ ಇಲ್ಲ ಬಹಳಷ್ಟು ಪರಂಪರೆಗಳಿವೆ ದೊಡ್ಡದಾದಂತಹ ಹೇಗೆ ವಂಶವೃಕ್ಷವೋ ಹಾಗೆ ಈ ಶಿಷ್ಯ ಈ ಜ್ಞಾನ ವಂಶದ ವೃಕ್ಷ ಬಹಳ ದೊಡ್ಡದಾಗಿ ಬೆಳೆದು ನಿಂತಿದೆ ಅವರಷ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ ಅದನ್ನು ಅಷ್ಟೆಲ್ಲ ನಾವು ತಲೆಯಲ್ಲಿ ನೆನೆಸಿಕೊಂಡು ಉಪಕಾರ ಸ್ಮರಣೆ ಮಾಡೋಷ್ಟೂ ಕೃತಜ್ಞತೆ ನಮ್ಮಲ್ಲಿಲ್ಲ ಅಷ್ಟು ದೊಡ್ಡ ಉಪಕಾರವನ್ನು ರಘುತ್ಮತೀರ್ಥ ಶ್ರೀಪಾದಂಗಳವರು ಮಾಡಿದ್ದಾರೆ ಆ ಕಡೆಗೆ ರಘುಪತಿ ತೀರ್ಥರು ವೇದವ್ಯಾಸ ತೀರ್ಥರು ತೀರ್ಥರು ಹೀಗೆ ಅನೇಕ ಯತಿ ಶಿಷ್ಯರಾದರೆ ಅನೇಕ ಗೃಹಸ್ಥ ಶಿಷ್ಯರು ಹೀಗೆ ನಾನಾ ರೀತಿಯಿಂದ ಗ್ರಂಥಗಳ ರಚನೆಯ ಮೂಲಕ ಶಿಷ್ಯರ ಮೂಲಕ ತತ್ವಜ್ಞಾನದ ಪ್ರತಿಷ್ಠಾಪನೆಯನ್ನು ಮಾಡಿ ವೇದವ್ಯಾಸ ತೀರ್ಥರಿಗೆ ಉತ್ತರಾಧಿಕಾರವನ್ನು ಒಪ್ಪಿಸಿ ತಾವು ಮನ್ಮಥನ ಸಂವತ್ಸರ ಪುಷ್ಯ ಶುದ್ಧ ಏಕಾದಶಿಯ ತಿಥಿ ಎಂದು ವೃಂದಾವನಸ್ಥರಾಗಿದ್ದಾರೆ ಮಹಾನುಭಾವರು ಏಕಾದಶಿ ನಿರ್ಣಯವನ್ನು ಮಾಡಿದ್ದಾರೆ ತಿಥಿತ್ರಯ ನಿರ್ಣಯ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಏಕಾದಶಿ ತಿಥಿಯ ಬಗ್ಗೆ ನಿರ್ಣಯ ಮಾಡಿಕೊಟ್ಟರು ಯಾವ ರೀತಿ ಏಕಾದಶಿಯ ಅನುಷ್ಠಾನವನ್ನು ಮಾಡಬೇಕು ಹೇಗೆ ಲೆಕ್ಕಾಚಾರಗಳನ್ನೆಲ್ಲ ಮಾಡಬೇಕು ಯಾವ ರೀತಿಯ ಧರ್ಮಶಾಸ್ತ್ರವನ್ನು ಅಲ್ಲಿ ಪರಿಪಾಲಿಸಬೇಕು ಅನುಷ್ಠಾನ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡುವುದಕ್ಕೆ ಸಾಂಪ್ರದಾಯಿಕವಾದ ಎಲ್ಲ ವಿಚಾರಗಳನ್ನು ಪ್ರಾಚೀನ ಗ್ರಂಥಗಳನ್ನೆಲ್ಲ ತಿಳಿದುಕೊಂಡು ರಘುವರಿ ತೀರ್ಥರಿಗೆ ನಮಸ್ಕಾರವನ್ನು ಮಾಡಿ ತಿಥಿ ನಿರ್ಣಯ ತಿಥಿತ್ರಯ ನಿರ್ಣಯ ಏಕಾದಶಿ ನಿರ್ಣಯವನ್ನು ಮಾಡಿದವರು ತಾರತಮ್ಯದ ಬಗ್ಗೆ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಆ ಭಾವಬೋಧಗಳಲ್ಲದೆ ಪುಟ್ಟ ಪುಟ್ಟ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಆ ರೀತಿಯ ಶುದ್ಧ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಏಕಾದಶಿಯ ಅನುಷ್ಠಾನವನ್ನು ನೀವು ಮಾಡಬೇಕು ಅಂತ ತೋರಿಸುವುದಕ್ಕೋ ಅನ್ನುವ ರೀತಿಯಲ್ಲಿ ಏಕಾದಶಿಯ ನಿರ್ಣಯವನ್ನು ರಚನೆ ಮಾಡಿ ಆ ಏಕಾದಶಿಗಾಗಿಯೇ ಆ ರೀತಿಯ ಅನುಷ್ಠಾನವನ್ನು ಮಾಡಿ ಅಂತ ತೋರಿಸಿಕೊಡುವುದಕ್ಕಾಗಿಯೇ ಏಕಾದಶಿ ತಿಥಿಯಲ್ಲಿಯೇ ತಾವು ವೃಂದಾವನಸ್ಥರಾಗಿದ್ದಾರೆ ಯಾವುದೇ ರೀತಿಯ ಭೋಗವನ್ನು ಇಡೀ ಜೀವನದಲ್ಲಿ ಮಾಡದೆ ಪರಮವಿರಕ್ತ ಶಿಖಾಮಣಿಗಳಾಗಿದ್ದವರು ವೃಂದಾವನವನ್ನು ಪ್ರವೇಶ ಮಾಡಿದ ಮೇಲೂ ಯಾವುದೇ ರೀತಿಯ ಆಶ್ರಯವಿಲ್ಲದಂತೆ ಛತ್ತ ಇಲ್ಲದೇ ಇರುವ ಹಾಗೆ ನೆರಳಿಲ್ಲದೇ ಇದ್ದಂತೆ ಬಿಸಿಲಿನಲ್ಲಿ ಮಳೆಯಲ್ಲಿ ಛಳೆಯಲ್ಲಿ ತಾವು ಪ್ರತ್ಯಕ್ಷವಾಗಿ ಇರೋವಾಗೆ ಹೇಗಿದ್ದರೋ ಹಾಗೆ ವೃಂದಾವನಸ್ಥರಾದ ಮೇಲೂ ವಿರಕ್ತ ಶಿಖಾಮಣಿಗಳಾಗಿ ಬೃಂದಾವನದಲ್ಲಿ ಸೇವೆ ಮಾಡುವವರಿಗೆ ಇಂದಿಗೂ ಅನುಗ್ರಹವನ್ನು ಮಾಡುತ್ತಾ ಪ್ರಭುತ್ತಮ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವಿರಾಜಮಾನರಾಗಿದ್ದಾರೆ ಪರಮಾನುಗ್ರಹವನ್ನು ಮಾಡುತ್ತಾರೆ ಭಕ್ತರಿಗೆ ತಮ್ಮ ಶಾಸ್ತ್ರಗಳ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡ್ತಾ ತಮ್ಮ ಸೇವೆಯನ್ನು ನಿರಂತರವಾಗಿ ಐವತ್ತು ವರ್ಷಗಳವರೆಗೆ ಮಾಡಿದಂತಹ ನಮ್ಮ ಸ್ವರೂಪೋದ್ಧಾರಕರಾದ ಗುರುಗಳಿಗೆ ತಮ್ಮ ಹತ್ತಿರದಲ್ಲಿಯೇ ತಮ್ಮಿಂದ ಶಾಸ್ತ್ರಗಳ ಶ್ರವಣ ಮಾಡುವ ರೀತಿಯಲ್ಲಿ ಸಮೀಪದಲ್ಲಿಯೇ ಇದ್ದು ತಮ್ಮ ಅನುಗ್ರಹವನ್ನು ಪಡೆಯುವಂತೆ ನಮ್ಮ ಗುರುಗಳಿಗೆ ಅವಕಾಶವನ್ನು ನೀಡಿ ಪರಮಾನುಗ್ರಹ ಮಾಡಿದ್ದಾರೆ ಅಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮಹಾಮಹಿಮೆಯನ್ನು ಕಿಂಚಿತ್ತಾಗಿ ಅವರ ಆರಾಧನೆ ಈ ದಿವಸ ನಾವು ಸ್ಮರಿಸಿದ್ದೇವೆ ಅವರ ಮಹಿಮೆ ಅಪಾರ ಹೇಳುವ ಯೋಗ್ಯತೆ ನಮ್ಮಲ್ಲಿಲ್ಲ ನಾಳೆಯ ದಿನ ಮತ್ತೆ ಸ್ವಲ್ಪ ಅವರ ಮಹಿಮೆಯನ್ನು ಚಿಂತನ ಮಾಡುವ ಪ್ರಯತ್ನ ಮಾಡೋಣ ಶುದ್ಧವಾದ ಜ್ಞಾನ ಭಕ್ತಿ ವೈರಾಗ್ಯ ವಿಹಿತವಾದ ನಿಷ್ಕಾಮವಾದ ಕರ್ಮಗಳನ್ನು ಮಾಡುವಂತಹ ಒಂದು ಪ್ರವೃತ್ತಿ ಕರ್ಮಠತೆ ಸದಾಚಾರ ಇವುಗಳನ್ನೆಲ್ಲ ನಮಗೆ ದಯಪಾಲಿಸಿ ಮೋಕ್ಷ ಸಾಧನೆಯನ್ನು ಮಾಡುವ ಒಂದು ಸದವಕಾಶವನ್ನು ಸೌಭಾಗ್ಯವನ್ನು ಕರುಣಿಸಿ ಅನುಗ್ರಹಿಸಲಿ ಅಂತ ಭಕ್ತಿಯಿಂದ ಎಲ್ಲರೂ ಪ್ರಾರ್ಥಿಸೋಣ ಪ್ರಣಮತ್ಕಾಮಧೇನುಂಚತ್ಸುರತರುಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೆ ಭಾವಬೋಧಕೃತ ಸೇವೆ ರಘುತ್ತಮ ಮಹಾಗುರುಂ ಯಿಷ್ಯ ಶಿಷ್ಯ ಟಿಪ್ಪಣ್ಯಾಚಾರ್ಯ ಟಿಪ್ಪಣ್ಯಾಚಾರ್ಯಸಿ हरये नमः श्रीकृष्णार्पणास्तु